ಚಾಯಾ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ಫಾದರ್ಸ್ ಡೇ ಡೇಯನ್ನು ಮದರ್ಸ್ ಡೇಯನ್ನು ವಿಶೇಷವಾಗಿ ಆಚರಿಸ್ಕೊಳ್ತಾರೆ ಪ್ರತಿಯೊಂದು ದಿನಗಳನ್ನ ಕೂಡ ಆ ಆ ವರ್ಗದವರು ವಿಶೇಷವಾಗಿ ಆಚರಿಸ್ಕೊಳ್ತಾರೆ ಇವತ್ತಿನ ದಿನ ಬಹಳ ವಿಶೇಷ ಇವತ್ತು ಮಾಧ್ಯಮಕ್ಕೂ ಕೂಡ ಬಹಳ ಹತ್ತಿರ ಸ್ತಂಭ ಸಂಬಂಧದಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ ವಿಶ್ವ ಛಾಯಾಗ್ರಾಹಕರ ದಿನ ಛಾಯಾಗ್ರಾಹಕರ ದಿನದಂದು ಛಾಯಾಗ್ರಾಹಕರು ನಮ್ಮೊಂದಿಗಿದ್ದಾರೆ ನಮ್ಮ ಊರಿನ ಎಸ್ಪೆಷಲಿ ಇವತ್ತು ಕರಾವಳಿ ಮಾಧ್ಯಮವಾಗಿ ನಮ್ಮ ಕರಾವಳಿಯ ಕಂಬಳವನ್ನು ನಮ್ಮ ಕರಾವಳಿಯ ಕೋಲವನ್ನು ನಮ್ಮ ಕರಾವಳಿಯ ಪಾರ್ಥನವನ್ನು ನಮ್ಮ ಕರಾವಳಿಯ ಯಕ್ಷಗಾನವನ್ನು ನಮ್ಮ ಕರಾವಳಿಯ ಸೊಬಗನ್ನು ಒಂದು ಮಟ್ಟಿಗೆ ತೆಗೆದುಕೊಂಡು ಹೋದವರು ಛಾಯಾಗ್ರಾಹಕರು ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಲ್ವೇನು ಯಾಕಂತ ಹೇಳಿದರೆ ಆ ಸುಂದರವಾದ ಕ್ಷಣಗಳನ್ನು ಅಷ್ಟೇ ಸುಂದರವಾಗಿ ಕಣ್ಣು ಕಟ್ಟುವ ರೀತಿಯಲ್ಲಿ ಅದನ್ನು ಚಿತ್ರೀಕರಿಸಿ ಅದನ್ನು ಬೇರೆ ಬೇರೆಯವರಿಗೆ ನೀಡಿದಂಥದ್ದು ತಲುಪಿಸುವಂಥದ್ದು ಮಟ್ಟದವರಿಗೂ ಕೂಡ ತಲುಪಿದಂಥ ಛಾಯಾಗ್ರಾಹಕರು ಇವತ್ತು ನಮ್ಮೊಂದಿಗಿದ್ದಾರೆ ಸೊ ಛಾಯಾಗ್ರಹಣ ಅಂತ ಏನು ಅದು ಯಾವ ರೀತಿ ಇರಬೇಕು ಇವತ್ತಿನ ಯುವ ಶಕ್ತಿಗೆ ಯಾಕೆ ಛಾಯಾಗ್ರಹಣ ಬೇಕು ಈ ಎಲ್ಲ ವಿಚಾರದ ಕುರಿತಾಗಿ ಕೂಡ ಸಂವಾದವನ್ನು ಮಾಡ್ತೇವೆ ಅದರ ಜೊತೆಯಲ್ಲೇ ಈ ವಿಶೇಷ ದಿನದಂದು ಇವತ್ತು ಮಾಧ್ಯಮದ ಮುಖೇನ ಸ್ಪಂದನ ವಾಹಿನಿಯ ಮುಖೇನ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ನಮ್ಮೊಂದಿಗೆ ಮೂರ್ವರು ಅತಿಥಿ ಗಣ್ಯರಿದ್ದಾರೆ ಆರಂಭದಲ್ಲಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ಉದಯ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಇವತ್ತು ವಿಶ್ವ ಮಟ್ಟದಲ್ಲಿ ಕೂಡ ಫೋಟೋಗ್ರಾಫಿಯನ್ನು ಮಾಡಿಕೊಂಡು ಇವತ್ತು ಅನೇಕ ರೀತಿ ಫೋಟೋಗ್ರಫಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರುವಂತಹ ರಾಘವೇಂದ್ರ ಅವರಿದ್ದಾರೆ ಬಹುಶಃ ರಾಘವೇಂದ್ರ ಅನ್ನೋದಕ್ಕಿಂತ ಫೋಕಸ್ ರಾಗು ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಾಗ್ತದೆ ಫೋಕಸ್ ರೋ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಇವತ್ತು ಸ್ಪಂದನದ ಪ್ರತಿನಿಧಿಯಾಗಿ ತನ್ನದೇ ಆಗಿರ್ತಕ್ಕಂಥ ಫೋಟೋಗ್ರಫಿಯನ್ನ ಆ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡು ಇವತ್ತು ಫೋಟೋಗ್ರಫಿಯಲ್ಲಿ ಕೂಡ ಗುರುತಿಸಿಕೊಂಡಿರ್ತಕ್ಕಂತಹ ಸ್ಪಂದನದ ಪ್ರತಿನಿಧಿಯೂ ಆಗಿರುವಂತಹ ಪ್ರಮೋದ್ ಸುವರ್ಣರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಪ್ರಮೋದ್ ಸುವರ್ಣರ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆರಂಭದಲ್ಲಿ ಅಧ್ಯಕ್ಷರಲ್ಲಿ ಇವತ್ತು ನಿಮ್ಮದೇ ದಿನ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ ವಿಶ್ವ ಫೋಟೋಗ್ರಾಫರ್ಸ್ ಅಸೋ ಅಸೋಸಿಯೇಷನ್ನಿಂದ ತಾವೇನು ಹೇಳ್ತಾರೆ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನಿಂದ ಈ ಫೋಟೋಗ್ರಾಫಿ ಅನ್ನೋದು ಯಾವ ರೀತಿಯಾಗಿ ಬೆಳೆದು ಬಂತು ಬಹುಶಃ ಈ ಸಣ್ಣ ಪೀಠಿಕೆಯನ್ನು ತಾವು ಹೇಳಿದರೆ ಇವತ್ತಿನ ಜನತೆಗೆ ಗೊತ್ತಾಗ್ತದೇನೋ ಅನ್ನುವಂಥದ್ದು ಪ್ರಥಮವಾಗಿ ನಮ್ಮ ಪ್ರಿಯ ವೀಕ್ಷಕರಿಗೆ ಒಂದು ಫೋಟೋಗ್ರಫಿ ಡೆಯ ಡೇ ದಿನಾಚರಣೆಯನ್ನು ಶುಭ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೇನೆ ಈ ಒಂದು ಫೋಟೋಗ್ರಫಿ ಅಂದರೆ ಒಂದು ಕಲೆ ಇದು ಸುಮಾರು ಹದಿನಾಲ್ಕರ ಹದಿನಾರರ ಶತಮಾನದಲ್ಲಿ ಬೆರೇಸಿಯನ್ ಗ್ಯಾಗ್ರು ಅನ್ನುವಂಥ ವ್ಯಕ್ತಿ ಈ ಒಂದು ಫೋಟೋ ಫೋಟೋಗ್ರಫಿ ಅದೇ ರೀತಿ ಕ್ಯಾಮರಾವನ್ನು ಕಂಡುಹಿಡಿದರು ಫೋಟೋ ಅಂದ್ರೆ ಫೋಟೋ ಅಂದರೆ ಒಂದು ಫೋಟೋ ಅಂದರೆ ಗ್ರಫಿ ಅದು ಬೇರೆ ಬೇರೆ ಶಬ್ದ ಫೋಟೋ ಅಂದರೆ ಬೆಳಕು ಗ್ರ ಗ್ರಫಿ ಅಂದರೆ ಆಕೃತಿ ಈ ಒಂದು ಕೆಮರಾ ಅಂದರೆ ಅದೊಂದು ಕತ್ತಲೆ ಕೋಣೆ ಈ ಒಂದು ಕತ್ತಲೆ ಕೋಣೆಯಲ್ಲಿ ನಾವು ಯಾವ ರೀತಿ ಫೋಟೋಗ್ರಫಿಯನ್ನು ಮಾಡ್ತೇವೆ ಒಂದು ಆಕೃತಿಯ ಫೋಟೋವನ್ನು ನಾವು ತೆಗೆಯುತ್ತೇವೆ ಇದು ಅನ್ನೋ ನಮಗೆ ಫೋಟೋಗ್ರಫಿ ಅಂತ ಬ ಬಂದಿದೆ ಕ್ರ ಪ್ರಥಮವಾಗಿ ಈ ಫೋಟೋಗ್ರಫಿಯನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಾಕ್ಸ್ ಕ್ಯಾಮರಾದ ಟೈಪಲ್ಲಿ ನಾವು ಫೋಟೋಗ್ರಫಿಯನ್ನು ಮಾಡ್ತಾಯಿದ್ದೆವು ಕ್ರಮೇಣವಾಗಿ ಹಂತ ಹಂತವಾಗಿ ಅದು ಬೆಳೆಯುತ್ತಾ ಬಂತು ಕ್ರ ಕ್ರಮೇಣ ಲೂಯಿಸ್ ಡ್ಯಾಗಿರ್ ಅನ್ನುವಂಥ ವ್ಯಕ್ತಿ ಈ ನೆಗೆಟಿವ್ ಕ್ಯಾಮರಾವನ್ನು ಕಂಡುಹಿಡಿದರು ನೆಗೆಟಿವ್ ರೋಲನ್ನು ಕಂಡಿದ್ದರು ಆ ಒಂದು ನೆಗೆಟಿವ್ನಿಂದ ಅದಕ್ಕೆ ಬೇಕಾದಂಥ ಕ್ಯಾಮರಾಗಳು ಆಟೋಫೋಕಸ್ ಕ್ಯಾಮರಾಗಳನ್ನು ಚಾ ಚಾಲನೆಗೆ ತಂದರು ಆ ಕ್ಯಾಮರಾದಿಂದ ನಮಗೆ ರೋಲ್ಗಳನ್ನು ಹಾಕಿ ಫೋಟೋಗ್ರಫಿಯನ್ನು ಮಾಡುವಂಥ ಕಾಲ ಕ್ರಮೇಣ ಬಂತು ತದನಂತರ ಈ ಒಂದು ಡಿಜಿಟಲ್ ಚ ತಂತ್ರಜ್ಞಾನಕ್ಕೆ ಈ ಫೋಟೋಗ್ರಫಿ ಬಂತು ಈ ಡಿಜಿಟಲ್ ತಂತ್ರಜ್ಞಾನದಿಂದ ಮೊಬೈಲ್ಗಳಿರ್ಬೋದು ಅದೇ ರೀತಿ ಕ್ಯಾಮರಾಗಳು ಬೇರೆ ಬೇರೆ ಥರದ ಡಿಜಿಟಲ್ ತಂತ್ರಜ್ಞಾನದ ಕ್ಯಾಮೆರಾಗಳನ್ನು ಈ ಒಂದು ದಿನಗಳಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದಾರೆ ಎಸ್ 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 ಬಹುಶಃ ತಾವು ಹೇಳಿದಾಗೆ ಇವತ್ತು ಫೋಟೋಗ್ರಫಿ ಅನ್ನುವಂಥದ್ದು ಇವತ್ತು ಹೆಚ್ಚಿನವರು ಅದೊಂದು ಉದ್ಯೋಗ ಅಂತ ಎಣಿಸ್ಕೊಂಡಿದ್ದಾರೆ ಉದ್ಯೋಗ ಅನ್ನೋದಕ್ಕಿಂತಲೂ ಫೋಟೋಗ್ರಫಿಯನ್ನು ಕಲೆ ಅಂತ ಕರೆಯುವುದು ಅದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನ ಕರಿಬಹುದು ಅಂತ ಹೇಳಿ ನನ್ನ ಪ್ರಮೋದ್ ಸುವರ್ಣರ ಅವರಲ್ಲಿ ಸರ್ ಇವತ್ತು ಫೋಟೋಗ್ರಫಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸಿದೆ ಯಾವ ರೀತಿಯಲ್ಲಿ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಇವತ್ತು ಭರತನಾಟ್ಯ ಯಕ್ಷಗಾನ ಆಗಿರಬಹುದು ಆ ರೀತಿ ಕಲೆ ಇರ್ತದೋ ಫೋಟೋಗ್ರಾಫರ್ ಅಲ್ಲಿ ಕೂಡ ಅವರದ್ದೇ ಆಗಿರ್ತಕ್ಕಂಥ ಕಲೆ ಇರ್ತದೆ ಒಂದು ಆಕೃತಿ ಇದ್ರೆ ಅದನ್ನ ಯಾವ ರೀತಿಯಾಗಿ ಚಿತ್ರೀಸ್ಕರಿಸಬೇಕು ಯಾವ ಆಂಗಲ್ ಅಲ್ಲಿ ಬಹುಶಃ ಈ ನಿಟ್ಟಿನಲ್ಲಿ ಗಮನಿಸಿದಾಗ ಫೋಟೋಗ್ರಫಿ ಅನ್ನುವಂಥದ್ದು ಒಂದು ಕಲೆ ಆ ಕಲೆಗೆ ಕಲೆಯ ಕುರಿತಾಗಿ ತಾವೇನು ಹೇಳ್ತೀರಾ ಕಾರ್ತಿಕ್ ಎಲ್ರಿಗೆ ನಾನು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಈಗ ಯಾವುದೇ ಒಂದು ಸಮಾರಂಭ ಇರಲಿ ಅಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಅತಿಥಿಗಳು ಇರ್ತಾರೆ ಎಲ್ಲರೂ ಇರ್ತಾರೆ ಆದ್ರೆ ಆ ಕಾರ್ಯಕ್ರಮದಲ್ಲಿ ಒಬ್ರು ಫೋಟೋಗ್ರಾಫರ್ ಇಲ್ಲದಿದ್ರೆ ಆ ಕಾರ್ಯಕ್ರಮಕ್ಕೆ ಏನು ಏನು ಒಂದು ಕಲ್ದುಕೊಂಡಿದ ಹಾಗೆ ಆಗ್ತದೆ ಅಂದ್ರೆ ಆ ಫೋಟೋಗ್ರಾಫರ್ ಆ ಒಂದು ಕಾರ್ಯಕ್ರಮದಲ್ಲಿ ಬರುವಂಥ ಎಲ್ಲ ಕ್ಷಣಗಳನ್ನು ಪ್ರತಿ ಒಂದು ಕ್ಷಣಗಳನ್ನು ಅವನ ಕ್ಯಾಮರಾದ ಮುಖಾಂತರ ಏನು ಕ್ಲಿಕ್ ಮಾಡ್ತಾನೆ ಅದನ್ನು ಅವನ ಕ್ಯಾಮರಾದಲ್ಲಿ ಏನು ಮಾಡ್ತಾನೆ ಅದು ನಂತರ ಕಾರ್ಯಕ್ರಮ ಮುಗಿದ ನಂತರ ನಮಗೆ ಅಲ್ಲಿ ಉಳಿಯುವುದು ಒಂದೇ ಆ ಒಂದು ಏನು ಆ ಕಾರ್ಯಕ್ರಮದಲ್ಲಿ ಫೋಟೋಗ್ರಾಫಿ ಏನು ನಾವು ಮಾಡಿರ್ತಾರೆ ನೆನಪುಗಳನ್ನು ಮರು ಅದನ್ನೇ ನೆನಪಿಸ್ಕೊಳ್ತಾ ಆ ಫೋಟೋಗ್ರಾಫಿಯಲ್ಲಿ ಆ ಕಾರ್ಯಕ್ರಮ ಹೇಗೆ ಆಗಿದೆ ಆದರೆ ಇನ್ನಷ್ಟು ಏನು ಮಾಡ್ಬೋದಿತ್ತು ಅಂದ್ರೆ ಯಾರು ಆ ಸಂಘಟನೆ ಇರ್ತಾರೆ ಅವರು ಅದರಲ್ಲಿ ಮೇಯ್ನ್ ಆಗಿ ಅಲ್ಲಿ ಅವರ ಅವರಿಗೆ ಉಳಿದಿರೋದು ಕಡೆಗೆ ಅದೇ ಒಂದು ಮಾತ್ರ ಫೋಟೋಗ್ರಾಫಿ ಒಂದು ಮಾತ್ರ ಅಂತ ಹೇಳಿ ಮಧುರವಾದ ಕ್ಷಣಗಳನ್ನು ಅಷ್ಟೇ ಮಧುರವಾಗಿ ಶಾಶ್ವತವಾಗಿ ಉಳಿಸುವಂತ ಕೆಪಾಸಿಟಿ ಇರುವಂತಹದ್ದು ಫೋಟೋಗ್ರಾಫರ್ ಗಳಿಗೆ ನಾನು ಫೋಕಸ್ ಆಗೋ ಅವರಲ್ಲಿ ಇವತ್ತು ಭಾರತದ ಸುತ್ತ ಉದ್ದಾಗಲಕ್ಕೂ ತಾವು ಸುತ್ತಾಡಿದ್ದೀರಾ ಫೋಟೋಗ್ರಾಫಿಯನ್ನ ಹವ್ಯಾಸವಾಗಿರ್ಸ್ಕೊಂಡು ಇವತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿ ಇರಬಹುದು ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ತಾವು ಹೋಗಿದ್ದೀರಾ ಇವನ್ ಹಿಮಾಲಯಕ್ಕೆ ಕೂಡ ತಾವು ಹೋಗಿ ಫೋಟೋಗ್ರಫಿಯನ್ನು ಮಾಡಿ ಬಂದಿದ್ದೀರಾ ತಾವೇನು ಹೇಳ್ತೀರಾ ಫೋಟೋಗ್ರಫಿಯ ದಿನದಂತೂ ಫೋಟೋಗ್ರಫಿ ತಮಗೆ ಒಂದು ಖುಷಿ ಕೊಡ್ತದೆ ಒಂದು ಒಳ್ಳೆ ಫೋಟೋ ಬಂದರೆ ಆ ಫೋಟೋ ತೆಗೆದ ಛಾಯಾಗ್ರಾಹಕನಿಗೆ ಅದರಷ್ಟು ಖುಷಿ ಬೇರೆ ಯಾವುದಿಲ್ಲ ಸೊ ನನ್ನ ವೃತ್ತಿ ನಾನು ವೆಡ್ಡಿಂಗ್ ಫೋಟೋಗ್ರಾಫರ್ ನನ್ನ ಪ್ರವೃತ್ತಿ ನಾನು ಟ್ರಾವೆಲ್ ಫೋಟೋಗ್ರಫಿ ಮತ್ತೆ ಪಿಕ್ಟೋರಿಯಲ್ ಫೋಟೋಗ್ರಫಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತೇನೆ ನಿಜಕ್ಕೂ ನಿಜಕ್ಕೂ ತಾವು ಬಹಳ ಸುಂದರವಾಗಿ ಹೇಳಿದ್ರಿ ನನ್ನ ವೃತ್ತಿ ನಾನು ಫೋಟೋಗ್ರಾಫರ್ ನನ್ನ ಪ್ರವೃತ್ತಿ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿನ ಮಾಡುವಂಥದ್ದು ಅಂತ ಬಹುಶಃ ಅಲ್ಲಿ ಸಿಗುವಂತ ನೆಮ್ಮದಿ ಬೇರೆ ಎಲ್ಲಿಯೂ ಸಿಗುದಿಲ್ವೇನೋ ಅಂತ ಹೇಳ ಅದ್ರ ಜೊತೆಯಲ್ಲಿ ಸರ್ ಏಕಾಗ್ರತೆ ಮತ್ತು ಕೆಲವು ಸನ್ನಿವೇಶಗಳು ಇವೆಲ್ಲವನ್ನು ಕೂಡ ತಾವು ಗಮನಿಸಬೇಕಾಗ್ತದೆ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೇಳಿದರೆ ಅದರಲ್ಲಿ ಏಕಾಗ್ರತೆ ಮತ್ತು ಆ ಎಲ್ಲ ಸಿಚುವೇಶನ್ಗಳನ್ನು ಕಂಟ್ರೋಲ್ ಮಾಡಿಟ್ಟುಕೊಂಡು ತದೇಕ ಚಿತ್ರದಿಂದ ಕಾನ್ಸಂಟ್ರೇಷನ್ ಮಾಡುವಂಥ ಕೆಪಾಸಿಟಿ ಕೂಡ ಇರಬೇಕಾಗ್ತದೆ ಇದ್ರ ಬಗ್ಗೆ ಚೂರು ತಾವು ಎಕ್ಸ್ಪ್ಲೇನ್ ಮಾಡಬಹುದಾ ಒಂದು ಒಳ್ಳೆ ಚಿತ್ರ ಮೂಡಿ ಬರಲಿಕ್ಕೆ ಫಸ್ಟ್ ಆಫ್ ಆಲ್ ಪೇಷನ್ಸ್ ಬೇಕು ತಾಳ್ಮೆ ಬೇಕೇ ಬೇಕು ಏಕಾಗ್ರತೆ ಕೂಡ ಬೇಕೇ ಬೇಕು ಸಬ್ಜೆಕ್ಟ್ ಮೇಲೆ ಸರಿಯಾಗಿ ಫೋಕಸ್ ಇರಬೇಕು ಸಬ್ಜೆಕ್ಟನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಹ್ಮ್ ಹ್ಮ್ ಆಗ ನಾವು ಒಂದು ಒಳ್ಳೆ ಫೋಟೋವನ್ನು ಮಾಡಬಹುದು ಹ್ಮ್ ಹ್ಮ್ ಸಬ್ಜೆಕ್ಟ್ ಶಾಲೆಯಾಗಿ ಅರ್ಥ ಮಾಡ್ಕೊಳ್ಳಿರಾದ್ರೆ ಒಳ್ಳೆ ಫೋಟೋಗ್ರಫಿ ಮಾಡೋಕೆ ಸಾಧ್ಯ ಇಲ್ಲ ಬಹುಶಃ ಅದೇ ಕಾರಣಕ್ಕೆ ಅಂತ ಕಾಣಿಸ್ತದೆ ಫೋಕಸ್ ಆಗುವವರು ಅವೆಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಫೋಕಸ್ ಮಾಡಿ ಫೋಟೋಗಳನ್ನ ತೆಗೆದೋದ್ರಿಂದವೇ ಇಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಅದ್ರ ಜೊತೆಲಿ ಸಾಧ್ಯವಾದ್ರೆ ನಿಮ್ಮ ಎದ್ರಿಗೆ ಫೋಕಸ್ ಆಗುವವರ ಕೆಲವು ಚಿತ್ರಣಗಳನ್ನು ಕೂಡ ನಾವು ನಿಮ್ಮ ಎದ್ರಿಗೆ ತೋರಿಸ್ತೇವೆ ಸೊ ಅವರ ಫೋಟೋಗ್ರಫಿಯ ಕೆಲವು ತುಣುಕುಗಳು ಒಂದು ಮಾತು ಹೇಳಿದ್ದಾರೆ ನೋಡಿ ಕ್ಯಾಮರಾ ಇಂಪಾರ್ಟೆಂಟ್ ಅಲ್ಲ ಫೋಟೋಗ್ರಾಫರ್ ಇಂಪಾರ್ಟೆಂಟ್ ಅದೇ ರೀತಿ ಒಂದು ಒಳ್ಳೆ ಟೈಪ್ ರೈಟರ್ ಅಲ್ಲಿ ಒಂದು ಒಳ್ಳೆ ಕಾದಂಬರಿ ಮೂಡಿ ಬರೋದಿಲ್ಲ ಕಾದಂಬರಿ ಬರೆಯೋನ್ ಬೇಕು ಹಾಗೆ ಒಳ್ಳೆ ಕ್ವಾಲಿಟಿ ಕ್ಯಾಮರಾ ಇದ್ರೆ ಅಲ್ಲ ಹೇಳಿದ್ರಿ ಇವತ್ತು ಯಾವ ರೀತಿಯಲ್ಲಿ ಟೈಪ್ ರೈಟರ್ ಇದ್ರೆ ಸಾಕು ಇಲ್ಲ ಅವರು ಕಾದಂಬರಿಗಾರನು ಅಷ್ಟೇ ಚೆಂದಾಗಿರ್ಬೇಕು ಇವತ್ತು ಫೋಟೋಗ್ರಫಿಯರು ಕೂಡ ಅಷ್ಟೇ ನಾವು ಜಿಲ್ಲೆಯಲ್ಲಿ ನಾವು ಫೋಕಸ್ ಆಗೋರನ್ನು ಏನು ಅವರು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದುಕೊಂಡವರು ತನ್ನ ಜೀವನ ಉದ್ದಕ್ಕೂ ಸಾಕಷ್ಟು ಬೇರೆ ಬೇರೆ ಊರುಗಳಿಗೆ ತಿರುಗಿ ಸಾಕಷ್ಟು ತೊಂದರೆಯನ್ನು ಕೂಡ ಅವರು ಅನುಭವಿಸಿದರು ಅವರು ಫೋಟೋಗ್ರಫಿ ಮೇಲೆ ಇಟ್ಟಂಥ ಏನು ಪ್ರೀತಿ ಇದೆ ನೋಡಿ ಅವರು ಅದನ್ನು ನನ್ನ ಹತ್ರ ಕೆಲವು ಬಾರಿ ಶೇರ್ ಮಾಡ್ಕೊಂಡೋದಿತ್ತು ನಾನು ಒಂದು ಫೋಟೋಗೋಸ್ಕರ ದಿನವಿಡೀ ಕೂತ್ಕೊಂಡಿದ್ದೇನೆ ದಿನವಿಡೂ ನನ್ನ ಟೈಮನ್ನು ಅದಕ್ಕೆ ಕೊಟ್ಟಿದ್ದೇನೆ ನನಗೆ ಆ ಫೋಟೋ ನನಗೆ ಸಿಕ್ಕಿದ ನಂತರ ಅದರಿಂದ ಸಿಕ್ಕಿದ ಖುಷಿ ನಂಗೆ ಬೇರೆ ನಾನು ಲೈಫಲ್ಲಿ ಬೇರೆ ಎಷ್ಟೋ ಖುಷಿಯ ಸಂದರ್ಭಗಳು ಇತ್ತು ಆದ್ರೆ ನಂಗೆ ಆ ನನ್ನ ಫೋಟೋ ನನಗೆ ಖುಷಿ ಕೊಟ್ಟಿದೆ ಎಲ್ಲೋ ಒಂದ್ ಕಡೆ ಒಂದು ಮಗು ಚಂದದಿಂದ ನಗಾಡುವಾಗ ಅದನ್ನ ಚಿತ್ರೀಕರಿಸಿದ್ವಿ ಅಂತ ಹೇಳಿದ್ರೆ ಅದೇ ಒಂದು ಆಗಿರ್ತದೆ ಸಮಾಧಾನ ಇರ್ತದೆ ನಾನು ಅದ್ರ ನಡುವೆ ಫೋಕಸ್ ಆಗುವ ಅವರಲ್ಲಿ ಸರಿ ಈ ಚಿತ್ರವನ್ನ ನಾನು ಈಗ ಏನ್ ಎರಡು ಮೂರು ಸರಿ ಬಂತು ನನ್ಗೆ ಇದು ಪೈಂಟ್ ಅಥವಾ ಫೋಟೋ ಅಂತ ಗೊತ್ತಾಗ್ತಾ ಇಲ್ಲ ಇದು ಯಾವ ರೀತಿ ತಾವ್ ಕ್ಯಾಪ್ಚರ್ ಮಾಡಿದ್ರೆ ಏನು ಇದರ ವಿಶೇಷತೆ ಅಂತ ಹೇಳ್ಬೋದು ಇದು ನಾನು ಟ್ರೆಕಿಂಗ್ ಹೋಗಿದ್ದೆ ಹುಲ್ಲು ಮೂಡಿ ಅಂತ ಹೇಳಿ ಕಲ್ಲೂರ್ ಹತ್ರ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ವತಿಯಿಂದ ಸೊ ಅವಾಗ ಬೆಳಿಗ್ಗೆ ತೆಗೆದಿರುವಂತಹ ಫೋಟೋ ಇದೆ ಎಚ್ ಅಲ್ಲಿ ಇದೆ ಇದು ಬೆಳಿಗ್ಗೆ ಸ್ವಲ್ಪ ಅಲ್ಲಿ ಒಂದು ಕಡೆ ಹೋಗ್ಬೇಕು ಸನ್ರೈಸ್ ನೋಡಲಿಕ್ಕೆ ನೋಡ್ಲಿಕ್ಕೆ ಅಲ್ಲಿ ತೆಗೆದಿರುವಂತದ್ದು ಸುಮಾರು ನಾಲ್ಕು ವರ್ಷ ಮುಂಚೆ ಎಡಿಟೆಡ್ ಏನು ಇಟ್ ಇಸ್ ಕಲರ್ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಮಾತ್ರ ಮಾಡಿದ್ದೇನೆ ಮಧುರವಾದ ಕ್ಷಣಗಳನ್ನ ನಾವು ಇಮೇಜಿಂಗ್ ಮಾಡ್ಕೊಳ್ತಾ ಇದ್ವಿ ಈ ಒಂದು ಫೋಟೋ ಇದು ವಾರಣಾಸಿ ಕಾಶಿ ಇದು ನಾನು ಮೂರು ಸಲ ಹೋಗಿದ್ದೇನೆ ಕಾಶಿಗೆ ಕಾಶಿ ಒಂದು ಸ್ಟ್ರೀಟ್ ಫೋಟೋಗ್ರಫಿಗೆ ಹೇಳಿ ಮಾಡಿಸ ಜಾಗ ಇದು ಕಾಶಿಯಲ್ಲಿ ಸಂಜೆ ಹೊತ್ತು ಗಂಗಾರತಿ ಮಾಡ್ತಾರೆ ಅದರದೊಂದು ಸೀಕ್ವೆನ್ಸ್ ಅಲ್ಲ ನಿಜ ಇವತ್ತು ಕಾಶಿಯ ಗಂಗಾರತಿ ಆಗಿರಬಹುದು ಅಥವಾ ಹರಿದ್ವಾರ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಆರಾಧನೆಗಳನ್ನ ಈ ಭಾಗದ ಅನೇಕರು ಅಲ್ಲಿಗೆ ಹೋಗಿ ಯಾರು ಕೂಡ ಬರಲಿಲ್ಲ ಆದರೆ ನಾವೆಲ್ಲರೂ ಕೂಡ ಹೇಳ್ತೇವೆ ಅಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಕ್ಷಣಗಳನ್ನ ನಾವು ನೋಡಬಹುದು ಅಂತ ಹೇಳ್ತೇವೆ ಯಾವ ಆಧಾರದಲ್ಲಿ ಅಂತ ಹೇಳಿದ್ರೆ ನಿಮ್ಮಂತಹ ಛಾಯಾಚಿತ್ರ ಗ್ರಾಹಕರು ಅಲ್ಲಿ ಹೋಗಿ ಚಿತ್ರಿಸಿದ್ದರ ಪರಿಣಾಮ ಇಷ್ಟು ಸುಂದರವಾಗಿರ್ತಕ್ಕಂಥ ಚಿತ್ರಣವನ್ನು ತಾವು ನಮಗೆ ನೀಡಿದರ ಪರಿಣಾಮವಾಗಿ ನಾವು ಅಲ್ಲಿನ ಸುಗಂಧವನ್ನ ನಾವು ಇನ್ನೂ ಕೂಡ ಅರಿತುಕೊಂಡಿದ್ದೇವೆ ಸರ್ ಇದು ಈ ಒಂದು ಫೋಟೋಗಳನ್ನು ಇದು ನಮ್ಮ ಉಡುಪಿಯಲ್ಲಿ ಉಡುಪಿಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತದೆ ಫೆಸ್ಟಿವಲ್ ಆಗ್ತದೆ ಇದು ಮಕರ ಸಂಕ್ರಾಂತಿ ಫೋಟೋ ಮಕರ ಸಂಕ್ರಾಂತಿಯ ನಮ್ಮ ಉಡುಪಿಯ ಕೃಷ್ಣ ಮಠದ ಆವರಣದಲ್ಲಿ ಇದನ್ನ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನೀವು ಕಾಯ್ತಾ ಇದ್ರಿಯೋ ಅಥವಾ ಫೋಕಸ್ ಮಾಡುವಾಗ ನೋಣ ಹಾರಿ ಹೋಗ್ತದೆ ಪುನಃ ಬಂದು ಕೂರ್ತದೆ ಹಾಗೆ ನಮ್ಗೆ ಲಕ್ ಅಲ್ಲ ನೋಡ್ಲಿಕ್ಕೆ ಫೋಟೋದಲ್ಲಿ ನೋಡ್ಲಿಕ್ಕೆ ಒಂದು ಹೂ ಮತ್ತು ದುಂಬಿ ಮಾತ್ರ ಇದೆ ಆದ್ರೆ ಅದಕ್ಕೆ ಅದ್ರ ಹಿಂದಿನ ತಮ್ಮ ಶ್ರಮ ಅಷ್ಟೇ ಬೇಕಾಗ್ತದೆ ಅಂತ ಹೇಳಿ ತುಂಬಾ ಸಾಹಸ ಮಾಡ್ಬೇಕು ಫೋಟೋ ತೆಗಿಲಿಕ್ಕೆ ಕೂತಲ್ಲಿ ಕೂರುದಿಲ್ಲ ಕೂತಲ್ಲಿ ಕೂರುದಿಲ್ಲ ಅದ ಹಾರೋದ್ರ ಒಳಗೆ ನಾ ಫೋಟೋವನ್ನ ಗಮನಿಸಿದ್ರೆ ಆ ರೆಕ್ಕೆ ಅದು ಬಡಿತಾ ಇಲ್ಲ ಅಂದ್ರೆ ಸದಾಕಾಲ ಬಡಿತಾ ಇರ್ತದೆ ಬಟ್ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ತಾವು ಅದನ್ನು ಕ್ಯಾಪ್ಚರ್ ಮಾಡಿದ್ದೀರಾ ಅಂತ ಹೇಳಿ ಖುಷಿ ಇದನ್ನೆಲ್ಲ ನೋಡುವಾಗ ಇನ್ ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಹೋಗಿ ಬಂದಿದಾರಾ ಇಲ್ಲ ಇದು ರಿವರ್ಟ್ ಬರ್ಡ್ ಹೇಳಿ ಇದು ಮೈಗ್ರೇಟರಿ ಇದು ರಂಗನ ತಿಟ್ಟು ಪಕ್ಷಿಧಾಮದಲ್ಲಿ ತೆಗ್ದಿರುವಂತ ತೆಗೆದಿರುವಂತಹ ಅದು ರಂಗನ ಅದು ಡಿಸೆಂಬರ್ ಟೈಮ್ ಅಲ್ಲಿ ಅದ್ರದ್ದು ಮರಿ ಹಾಕುವ ಟೈಮ್ ಅದು ಅಲ್ಲ ನಾನು ಈ ಹಿಂದೆ ಹೇಳಿದೆ ನಮ್ಮ ನೆಲವನ್ನ ಮತ್ತಷ್ಟು ಸುಂದರಗೊಳಿಸುವಂತ ಕೆಪಾಸಿಟಿ ಇರುವಂತಹದ್ದು ಫೋಟೋಗ್ರಾಫರ್ಗೆ ಮಾತ್ರ ಅಂತ ಹೇಳಿ ಯಾಕಂದ್ರೆ ಆ ಫೋಟೋವನ್ನು ನೋಡುವಾಗ ಇದೆಲ್ಲೋ ನಾವು ನ್ಯಾಷನಲ್ ಜಿಯೋಗ್ರಫಿಗಳಲ್ಲಿ ಅಥವಾ ಸ್ವಿಜರ್ಲೆಂಡ್ ನ ಕೆಲವು ಚಿತ್ರಣಗಳಲ್ಲಿ ನಾವು ಇಂಥದ್ದನ್ನು ನೋಡ್ತಾ ಇದ್ವಿ ಸೊ ಅಷ್ಟು ಸುಂದರವಾಗಿ ಕ್ಯಾಪ್ಚರ್ ಮಾಡಿದೀರ ಸರ್ ಮತ್ತೊಮ್ಮೆ ಧನ್ಯವಾದಗಳು ಇದು ಬಹುಶಃ ನಾವೊಂದು ಗಮನಿಸಬೇಕಂತ ಏನ್ ಹೇಳಿದ್ರೆ ಇಂತಹ ಒಳ್ಳೆ ಒಳ್ಳೆ ಛಾಯಾಗ್ರಾಹಕರಿಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯವರಿಗೆ ಸಪೋರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಇವರು ಕಳೆದ ಬಾರಿ ಒಂದು ಸಲ ಒಂದು ಒಂದು ಕಡೆ ಸಿಕ್ಕಿಬಿದ್ದ ಸಂದರ್ಭ ಕೂಡ ಇದೆ ಅವರು ತಮ್ಮ ಜೀವದ ಅಂಗನ್ನು ಬಿಟ್ಟು ಅಲ್ಲಿ ಸುಮಾರು ಒಂದು ವಾರ ಏನೋ ಅಲ್ಲಿ ಕೂತ್ಕೊಂಡು ನಮಗೆಲ್ಲ ಆ ದಿವಸ ನಮಗೂ ಕೂಡ ತುಂಬ ಇದಾಗ್ತೈತೆ ಯಾಕಂತ ಹೇಳಿದ್ರೆ ಇವರು ಅಷ್ಟು ದೂರಕ್ಕೆ ಹೋಗಿದ್ದಾರೆ ನಮ್ಮ ನಮ್ಮ ಸದಸ್ಯರು ನಮ್ಮ ಫೋಟೋಗ್ರಾಫರ್ ನಮ್ಮ ಉಡುಪಿ ಜಿಲ್ಲೆಯ ಫೋಟೋಗ್ರಾಫರ್ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ನಾನು ಇವರಿಗೆಲ್ಲ ಎಂತ ಗೊತ್ತಾ ಸಾಕಷ್ಟು ಏನೋ ಪ್ರವಾಸೋದ್ಯಮ ಇಲಾಖೆಗಳಿಂದ ಇರಬಹುದು ನಮ್ಮ ಸರ್ಕಾರ ಇರ್ಬೋದು ಇವರನ್ನು ಗುರುತಿಸಿ ಇವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಮಾಡಿದರೆ ಮುಂದೆ ಇವರ ಇವರಿಗೆ ಇನ್ನಷ್ಟು ಒಳ್ಳೆ ಒಳ್ಳೆಯ ಫೋಟೋಗಳನ್ನು ತೆಗೆದು ಯಾಕಂತ ಹೇಳಿದ್ರೆ ಇಲ್ಲಿಯ ಯಾವುದೇ ಒಂದು ಪ್ರವಾಸೋದ್ಯಮ ಇಲಾಖೆಯ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅಲ್ಲಿ ನಮ್ಮ ಸ್ಥಳೀಯವಾದಂತಹ ಪ್ರವಾಸೋದ್ಯಮ ಇಲಾಖೆಯಿಂದ ಏನು ಫೋಟೋ ಹಾಕ್ತಾರೆ ಅದು ಹೆಚ್ಚಿನ ನಮ್ಮ ಫೋಟೋಗ್ರಾಫರ್ಗಳೇ ತೆಗೆದ ಫೋಟೋಗಳು ಅವರಿಗೆ ಸಾಕಷ್ಟು ಇವರಿಗೆ ಅಲ್ಲ ಇನ್ನೂ ಕೂಡ ಹೆಚ್ಚಿನ ಮಾನ್ಯತೆ ಸಿಗ್ಬೇಕು ಬಹುಶಃ ಯಾವ ಯಾವ ಸಂಕಷ್ಟಗಳನ್ನ ಅವರು ಎದುರಿಸಿದ್ರು ಆ ಕುರಿತಾಗಿ ಕೂಡ ನಾನು ಚರ್ಚೆ ಮಾಡ್ತೇನೆ ನಾನು ಉದಯಕುಮಾರ್ ಅವರಲ್ಲಿ ಸರ್ ಇದೆಲ್ಲವನ್ನ ಗಮನಿಸುವಾಗ ಬಹುಶಃ ಫೋಟೋಗ್ರಾಫರ್ ಇದ್ರೆ ಮಾತ್ರ ಒಂದು ಸಭೆಗೆ ಅಥವಾ ಸಮಾರಂಭಗಳಿಗೆ ಹೆಚ್ಚಿನ ಬೆಲೆ ಬರ್ತದೆ ಬೆಲೆ ಯಾವ ರೀತಿಯ ಬೆಲೆ ಅಂತ ಹೇಳಿದ್ರೆ ಅದರ ಮಧುರ ಕ್ಷಣಗಳನ್ನು ಸೆರೆ ಹಿಡಿಯುವಂತಹ ಒಂದು ಆ ಒಂದು ಕ್ಷಣಗಳನ್ನು ಸೆರೆ ಹಿಡಿಯುವಂಥ ಕೆಪಾಸಿಟಿ ಫೋಟೋಗ್ರಾಫರ್ಗಳಿಗೆ ಇರ್ತದೆ ಹೇಳಿ ಅದರ ಜೊತೆಯಲ್ಲೇ ಇವತ್ತು ಇನ್ನೂ ಹೆಚ್ಚಿನ ಮಾನ್ಯತೆಗಳು ಫೋಟೋಗ್ರಾಫರ್ಗೆ ಬೇಕಾಗಿದೆ ಅಂತ ಕಾರ್ತಿಕ್ ಅವರು ನಿಜವಾಗ್ಲೂ ನಮ್ಮ ಫೋಟೋಗ್ರಾಫರ್ ಇಲ್ಲದೆ ಯಾವುದೂ ಫಂಕ್ಷನ್ ನಡೆಯುವುದಿಲ್ಲ ಯಾಕಂದ್ರೆ ಒಂದು ಫಂಕ್ಷನ್ ಒಳ್ಳೆ ರೀತಿ ನಡೆಯಬೇಕಾದರೆ ಅದರಲ್ಲಿ ಫೋಟೋಗ್ರಾಫರ್ ಅಗತ್ಯವಾಗಿ ಬೇಕು ಯಾಕಂದರೆ ಫೋಟೋಗ್ರಫಿ ಇಲ್ಲದಿದ್ದರೆ ಫಂಕ್ಷನ್ ಒಂಥರ ಏನೋ ಕಳೆದುಕೊಂಡಂಥ ರೀತಿಯಲ್ಲಿ ಉದ್ಭವ ಆಗ್ತದೆ ಫೋಟೋಗ್ರಫಿ ಪ್ರತಿಯೊಬ್ಬರಿಗೂ ಫಂಕ್ಷನ್ ಇರುವಾಗ ಫೋಟೋಗ್ರಾಫರ್ ಪ್ರಥಮವಾಗಿ ಬೇಕು ಸರ್ ಫೋಟೋಗ್ರಾಫರ್ ಅಸೋಸಿಯೇಷನ್ ಇಂದ ಬಹುಶಃ ಇವತ್ತು ಪ್ರತಿಯೊಂದು ಅಸೋಸಿಯೇಷನ್ಗಳಿವೆ ಅವರ ಸಂಕಷ್ಟಗಳು ಏನು ಅನ್ನೋದನ್ನ ಅರಿತುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ ಸೊ ಫೋಟೋಗ್ರಾಫರ್ ಅಸೋಸಿಯೇಷನ್ ರೀತಿ ರೀತಿಯಾಗಿರ್ತಕ್ಕ ಕೆಲಸಗಳು ಆಗ್ತಾ ಇವೆ ಯಾಕಂತ ಹೇಳಿದ್ರೆ ಇದೀಗ ಫಾರ್ ಎಕ್ಸಾಂಪಲ್ ಈಗ ಫೋಕಸ್ ಆಗುವ ಈ ಹಿಂದೆ ಕಾಶ್ಮೀರಕ್ಕೆ ಹೋದಾಗ ಎಲ್ಲೋ ಒಂದು ಸಂದಿಗ್ಧ ವಾತಾವರಣದಲ್ಲಿ ಸಿಕ್ಕಿಬಿದ್ದಿದ್ರು ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಅವರನ್ನು ಸಂಪರ್ಕ ಮಾಡುವಂಥದ್ದು ಅಥವಾ ಅವರನ್ನು ಅಲ್ಲಿನ ಕ ಮಿನಿಸ್ಟರ್ಗಳು ಯಾರಿದ್ದಾರೆ ಅಥವಾ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದನ್ನು ಕೂಡ ಈ ಕ ಇಲ್ಲಿ ಮಾಡ್ತಾರೆ ಅಥವಾ ಎಷ್ಟು ಜನರು ಸೌತ್ ಕೆನರಾ ಫೋಟೋಗ್ರಾಫರ್ ಅಲ್ಲಿ ಇದ್ದಾರೆ ನಮ್ಮ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಸುಮಾರು ಇಪ್ಪತ್ತದು ಇಪ್ಪತ್ತೈದು ವರ್ಷಗಳಿಂದ ನಮ್ದು ಇದು ಕಾರ್ಯಾಚರಣೆ ಮಾಡ್ತಾಯಿದೆ ನಮ್ಮ ಸದಸ್ಯರಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮಗೆ ಕೆಲವು ಕಡೆ ತುಂಬ ಸಮಸ್ಯೆಗಳಾಗ್ತವೆ ಆಗ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನೆಲೆಯಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ದೇವೆ ಸರಿಸುವ ಇದಕ್ಕೆ ಇಪ್ಪತ್ತೈದು ವರ್ಷಗಳನ್ನು ನಾವು ಈಗ ಅದಕ್ಕೆ ಇಪ್ಪತ್ತೈದು ವರ್ಷಗಳು ಕಳೆದಿದೆ ನಮ್ಮ ಸದಸ್ಯರಿಗೆ ಏನಾದರೂ ಸಮಸ್ಯೆ ಆದರೆ ನಾವು ತಕ್ಷಣಕ್ಕೆ ಪರಿಹಾರ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಬರ್ತಾ ಇದ್ದೇವೆ ಅಲ್ಲ ಪರಿಹಾರವನ್ನು ಮಾಡುವಂಥ ಕೆಲಸ ಮಾಡ್ತಾ ಬರ್ತೀರಾ ಆದರೆ ಇದ್ರ ಜೊತೆಯಲ್ಲಿ ಗಮನಿಸಿದರೆ ಇವತ್ತು ಬಹಳ ಹೆಮ್ಮೆಯ ವಿಚಾರ ಅನೇಕ ಜನರು ಇವತ್ತು ಫೋಟೋಗ್ರಫಿಯ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ ಮೊಬೈಲ್ ಫೋಟೋಗ್ರಫಿಯನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಉತ್ತಮ ಸಂಗತಿ ಆದರೆ ಈ ಮೊಬೈಲ್ ಫೋಟೋಗ್ರಫಿಯಿಂದ ಈ ಫೋಟೋಗ್ರಫಿಯನ್ನೇ ಜೀವನೋಪಾಯಕ್ಕೆ ನಂಬಿಕೊಂಡವರಿಗೆ ತುಂಬಾ ಕಷ್ಟಗಳಾಗ್ತಾ ಇವೆ ಅಂತ ತಮ್ಗನ್ಸೋದಿಲ್ವಾ ಕಾರ್ತಿಕ್ ಖಂಡಿತ ಏನಂತೇಳಿದರೆ ನಾವು ಫೋಟೋಗ್ರಾಫರ್ಸ್ಗಳು ಇದನ್ನೇ ನಂಬಿಕೊಂಡು ಬದುಕಿರುವ ನಾವು ಒಂದು ಸುಮಾರು ಆರೇಳು ತಿಂಗಳ ಹಿಂದ್ಗಡೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸ್ಟುಡಿಯೋಗಳನ್ನು ಬಂದ್ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೇವೆ ಅಂದರೆ ನಮ್ಮ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ನಮಗೆ ಸರ್ಕಾರದಿಂದ ಕೆಲವು ಸವಲತ್ತುಗಳು ಸಿಗಬೇಕು ನಮ್ಮ ಏನು ಸ್ಟುಡಿಯೋದಿಂದ ತೆಗ್ದಂಥ ಫೋಟೋಗಳಿಗೆ ಮಾನ್ಯತೆ ಸಿಗಬೇಕು ಅಂದರೆ ಯಾವ ರೀತಿ ಹೇಳಿದ್ರೆ ನಾವು ಈಗಾಗಲೇ ಕಂಡಿದ್ದೇವೆ ಆಧಾರ್ ಕಾರ್ಡ್ ಫೋಟೋ ಅದನ್ನು ಒಬ್ಬ ನುರಿತ ಫೋಟೋಗ್ರಾಫರಿಂದ ತೆಗೆಸಬೇಕು ಆ ಫೋಟೋ ಒಳ್ಳೆ ಕ್ಯಾಮರಾ ಹಾಕಿ ಒಬ್ಬ ನುರಿತ ನುರಿತಕ್ಕೂ ಭಾರತದ ಒಂದು ಹೆಮ್ಮೆಯ ಒಂದು ಕಾರ್ಡ್ ನಾವು ಭಾರತೀಯರು ಅಂತ ಗುರುತಿಸಿಕೊಳ್ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಅಲ್ಲಿ ನಾವ ಅಂತ ಗುರುತವೇ ಸಿಗುವುದಿಲ್ಲ ಭಾರತೀಯರು ಅಂತ ನಾವು ಆಧಾರ್ ಕಾರ್ಡ್ ಬೇಕಂತೆ ಆದ್ರೆ ಆಧಾರ್ ಕಾರ್ಡ್ ನಲ್ಲಿರುವ ಚಿತ್ರ ಮಾತ್ರ ನಮ್ಮ ಗುರುತನ್ನು ತೋರಿಸುವುದೇ ಇಲ್ಲ ಕಣ್ಣೆಯಲ್ಲೋ ಎಲ್ಲೋ ಎದ್ದು ಬಿಡ್ತದೆ ರಕ್ಷಗ್ರಂಥ ನಿಜಕ್ಕೂ ನಿಜಕ್ಕೂ ಅಲ್ಲ ನಾವು ಹಲವಾರು ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ನಮ್ದು ಕೂಡ ಒಂದು ಅಕಾಡೆಮಿ ಆಗಬೇಕು ಫೋಟೋಗ್ರಾಫರ್ಸ್ ಒಂದು ಅಕಾಡೆಮಿ ಆಗಬೇಕು ಯಾಕೆಂತ ಹೇಳಿದರೆ ಇಲ್ಲಿ ನಾವು ಮುಖ್ಯವಾಗಿ ಏನು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ರೆ ಫೋಕಸ್ ರೋಗು ಇಂಥ ಒಬ್ಬ ಒಳ್ಳೆಯ ಉತ್ತಮ ಫೋಟೋಗ್ರಾಫರ್ಸ್ಗಳಿಗೆ ಕೇವಲ ಅವರು ಉಡುಪಿ ಜಿಲ್ಲೆಗೆ ಸೀಮಿತ ಆಗಿರಬಾರ್ದು ಅಂದ್ರೆ ಇವರು ತೆಗೆದಂತಹ ಫೋಟೋ ಏನಿದೆ ಇವತ್ತು ಹಲವಾರು ಗಳಲ್ಲಿ ಅದನ್ನು ಮುದ್ರಣ ಮಾಡಬೇಕು ಬೇರೆ ಬೇರೆ ಅಂದ್ರೆ ಇವ ಪ್ರವಾಸೋದ್ಯಮ ನಾನು ಒಂದು ಬಾರಿ ಹೇಳಿದ್ದೀನಿ ಪ್ರವಾಸೋದ್ಯಮದ ಅಂದ್ರೆ ಇವರು ತೆಗೆದಂತಹ ಫೋಟೋಗಳು ಅದರಲ್ಲಿ ಬರುವ ಹಾಗೆ ಇದ್ರೆ ನಮಗೆ ಕೂಡ ನಮ್ಗೆ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ನಮ್ದು ಅದೇ ಒಂದು ಸಂಘಟನೆಯಲ್ಲಿ ನಾವು ಇದನ್ನು ಹೋಗ್ತಾ ಇದ್ದೆ ಅಂದ್ರೆ ಅಕಾಡೆಮಿ ಸ್ಥಾಪನೆ ಆಗಬೇಕು ಸಾಕಷ್ಟು ನಮ್ದು ಬೇಡಿಕೆ ಇದೆ ಸರ್ಕಾರದ ಮುಂದೆ ಬೇಡಿಕೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಲಾವಿದರು ಇದ್ದಾರೆ ಅದ್ರ ಜೊತೆ ನಾನು ಫೋಕಸ್ ರಾಕೋ ಅವರಲ್ಲಿ ಸರ್ ಆಗವೇ ಪ್ರಮೋದ್ ಅವರು ಮಾತಾಡ್ತಾ ತಿಳಿಸಿದ್ರು ಕೆಲವು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಿಲುಕೊಂಡಿದ್ರಿ ಅಂತ ಅದರಲ್ಲಿ ಯಾವ್ದಾದ್ರು ಒಂದ್ ಎರಡನ್ನ ಅಥವಾ ಮೆಲುಕು ಹಾಕಬಹುದಾ ಅದೇ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಲೇಹ ಲಡಾಖ್ ಹೋಗಿದ್ದೆ ಲೇ ಲಡಾಖಿಗೆ ಅಲ್ಲಿಂದ ಕಾಶ್ಮೀರಕ್ಕೆ ಶ್ರೀನಗರಕ್ಕೆ ಹೋಗ್ತಾ ಇದ್ದೆ ಶ್ರೀನಗರ ಹೋಗಬೇಕಾದ್ರೆ ಕಾರ್ಗಿಲ್ ಆಗಿ ಹೋಗ್ಬೇಕು ಕಾರ್ಗಿಲ್ ಹೋಗ್ತಿರುವಾಗ ಕ್ಲೌಡ್ ಬ್ಲಾಸ್ಟ್ ಆಗಿ ಸ್ವಲ್ಪ ಅಲ್ಲಿಲ್ಲ ನೆರೆಲ್ಲ ಬಂದು ಎಲ್ಲ ಕೊಚ್ಚಿ ಹೋಗ್ತೇವೆ ಇಡೀ ಸಿಟಿಯಲ್ಲಿ ಹನ್ನೆರಡು ಫೀಟ್ ನೀರೆಲ್ಲ ಬಂತು ಸೊ ನಮಗೆ ಅದು ಗೊತ್ತಾಗಲಿಲ್ಲ ಅಲ್ಲಿ ನೆಟ್ವರ್ಕ್ ಎಲ್ಲ ಇರಲಿಲ್ಲ ಕಮ್ಯುನಿಕೇಷನ್ ಸರಿ ಇರಲಿಲ್ಲ ಸೊ ರೋಡ್ ಓಪನ್ ಆಗ್ಬೋದು ಅಂತೇಳಿ ಹೋದೆವು ನಾವು ಅದು ಅಲ್ಲಿ ಹೋಗಬೇಕಾದ್ರೆ ಅದೇ ಪಾಸ್ ಅಂತ ಬರುತ್ತೆ ಮುನ್ನೂರ ಹತ್ತು ದಿವಸ ಕೂಡ ಅದು ಸ್ವಲ್ಪ ವೆಟ್ಟಿರುವಂಥದ್ದು ಪಾಸ್ ಅದು ಮತ್ತು ತುಂಬ ಡೇಂಜರಸ್ ಕೂಡ ಖುಷಿತಾ ಇರ್ತದೆ ಆವಾಗ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರ್ತದೆ ಹೇಗೆ ಕಷ್ಟದಲ್ಲಿ ಅದನ್ನು ಪಾಸ್ ಮಾಡ್ಕೊಂಡು ಹೋದೆವು ಅಲ್ಲಿ ಜಾಮ್ ಇರ್ತದೆ ಟ್ರಾಫಿಕ್ ಎಲ್ಲ ಆಚೆ ಹೋದಾಗ ಅಲ್ಲಿ ನೆರೆ ಅಂತ ಗೊತ್ತಾಯಿತು ದೊಡ್ಡ ದೊಡ್ಡದು ದೋಣಿ ಎಲ್ಲ ಕಾರ ಇದರಲ್ಲಿ ಲಾರಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಹತ್ತಿರ ನಮಗೆ ಏರ್ಪೋರ್ಟ್ ಇದ್ದಿದ್ದು ಶ್ರೀನಗರ ಬಟ್ ಶ್ರೀನಗರ ಏರ್ಪೋರ್ಟ್ ಸೇಫಲ್ಲಿ ಉಂಟು ಶ್ರೀನಗರ ಏರ್ಪೋರ್ಟ್ ಹೋಗಬೇಕಾದ್ರೆ ಸಿಟಿ ದಾಡಿಕೊಂಡು ಹೋಗಬೇಕು ಆವಾಗ ನಮಗೆ ಆಚೆ ಹೋಗ್ಲಿಕ್ಕೆ ಆಗಲಿಲ್ಲ ಮತ್ತೆ ವಾಪಸ್ ಬರೋ ಅಂತ ಡಿಸೈಡ್ ಮಾಡಿದೆ ವಾಪಸ್ ಬರುವಾಗ ಪುನಃ ಜೋಝಿಲ್ಲ ಬ್ಲಾಕ್ ಆಗಿತ್ತು ಒಂದು ದಿವಸ ಅಲ್ಲಿ ಕಾರಲ್ಲಿ ಉಳಿಬೇಕಾಯಿತು ನೆಕ್ಸ್ಟ್ ಡೇ ಮತ್ತೆ ಜೋಜಿಲ ಕ್ರಾಸ್ ಮಾಡ್ಕೊಂಡು ಬಂದೆವು ಹೇಗು ಕಾರ್ಗಿಲ್ ತಲುಪಿದೆವು ಕಾರ್ಗಿಲ್ ರೂಮಲ್ಲಿ ತಲುಪಿದೆವು ರೂಮಿಂದ ಮತ್ತೆ ಪುನಃ ನಾವು ಪುನಃ ಲೇನ್ದಲ್ಲೇ ಫ್ಲೈ ಮಾಡುವಂಥ ಪ್ಲಾನ್ ಮಾಡಿದ್ದೆವು ಅಲ್ಲಿಂದು ಪರಿಸ್ಥಿತಿ ನೋಡಿ ಟಿವಿಲೆಲ್ಲ ಮರ್ತಿತ್ತು ಕಡೆಗೆ ಅಲ್ಲ ಇಷ್ಟೆಲ್ಲ ಆದರೂ ಕೂಡ ಫೋಕಸ್ ಆಗೋರಲ್ಲಿ ಹೋಗೋದು ಮಾತ್ರ ಬಿಡಲಿಲ್ಲ ಅಲ್ಲ ಯಾಕೆ ಈ ರೀತಿ ಇದಕ್ಕೂ ಕೂಡ ಉತ್ತರ ಬೇಕು ಫೋಟೋಗ್ರಫಿ ಮೇಲೆ ಪ್ರೀತಿ ಹುಚ್ಚು ಚಟ ಅಂತ ಹೇಳ್ಬೋದಷ್ಟು ಹ್ಮ್ ಅಲ್ಲ ನಾನು ಆಗ ಹೇಳಿದೆ ಫೋಟೋಗ್ರಫಿಯನ್ನ ಉದ್ಯಮವಾಗಿ ಮಾತ್ರ ಅವ್ರು ಪರಿಗಣಿಸಲಿಲ್ಲ ಅದೊಂದು ಹವ್ಯಾಸವೂ ಕೂಡ ಹೌದು ಆ ಹವ್ಯಾಸ ಅವರಲ್ಲಿ ಇದ್ದದ್ರಿಂದಾಗಿ ಅವರು ಉದ್ಯಮಕ್ಕೆ ಉದ್ಯಮವನ್ನ ಆ ಹವ್ಯಾಸವೇ ಅವರಿಗೆ ನೀಡ್ತು ಅಂತ ಹೇಳಿ ಅದ್ರ ಜೊತೆಯಲ್ಲೇ ಇವತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ಕೂಡ ತಾವು ಮಾಡ್ತೀರಾ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಾಗ ಸಮಸ್ಯೆಗಳು ಎದುರಾಗುತ್ತಿಲ್ವಾ ಬೇರೆ ಬೇರೆ ಯಾವುದೋ ಹುಲಿ ಯಾವಾಗ ಬರ್ತದೋ ಚಿರತೆ ಯಾವಾಗ ಬರ್ತದೋ ನಾವೆಲ್ಲಿ ಇರ್ತೇವೋ ಒಂದು ಸಲ ಹಾಗೆ ಆಗಿತ್ತು ನಾನು ಮಧ್ಯಪ್ರದೇಶಕ್ಕೆ ಹೋಗಿದ್ದೆ ತಡೋಬಕ್ಕೆ ಅಲ್ಲಿ ಹುಲಿದು ಮರಿ ಒಂದು ಎಂಟು ತಿಂಗಳು ಎಂಟು ತಿಂಗಳು ಮಾರಿ ದೊಡ್ಡ ಹೈಗರ್ ಆಗಿ ಇರ್ತದೆ ಅದು ದೊಡ್ಡ ಹುಲಿಯಾಗಿ ಅದು ನಮ್ಮ ಹತ್ತಿರ ಬಂದು ಜಿಪ್ಸಿದ್ದು ಹತ್ತಿರ ಬಂದು ನಾನು ಜಿಪ್ಸ ಮೇಲಿದ್ದೇನೆ ಹಿಂದಿನ ಟಯರ್ ಸ್ಮೆಲ್ ಮಾಡಿ ಹೋಗಿತ್ತು ಅದು ಜಸ್ಟ್ ಟಚ್ ಮಾಡಿ

ಸೊ ಒಂದು ರೀತಿ ಜೀವವನ್ನ ಪಣಕ್ಕೆ ಇಟ್ಟು ಇವತ್ತು ಫೋಟೋಗ್ರಾಫರ್ಗಳು ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನ ನೀಡ್ತಾ ಇದ್ದಾರೆ ನಾನು ಉದಯ್ ಕುಮಾರ್ ಅವರಲ್ಲಿ ಸರಿ ಈ ದೇಶವನ್ನು ಬೆಸೆಯುವ ಕೆಲಸವನ್ನು ಕೂಡ ಫೋಟೋಗ್ರಾಫರ್ಗಳೇ ಮಾಡ್ತಾ ಇದ್ದಾರೆ ಇವತ್ತು ಅರುಣಾಚಲ ಪ್ರದೇಶ ಮಣಿಪುರ ಅಥವಾ ಕಾಶ್ಮೀರ ಈ ಭಾಗವನ್ನೆಲ್ಲ ಈ ಎಲ್ಲೋ ಕನ್ಯಾಕುಮಾರಿಯಲ್ಲಿ ಕೂತಿರುವವರಿಗೆ ಚಿತ್ರಿಸುವಂಥದ್ದು ಅವರ ಸ್ಮೃತಿಪಟಲದಲ್ಲಿ ಅಚ್ಚಿಳಿಯುವ ಹಾಗೆ ಅದನ್ನು ತೋರಿಸುವಂಥವರು ಕೂಡ ಫೋಟೋಗ್ರಾಫರ್ಗಳೇ ಅಂತಹ ಫೋಟೋಗ್ರಾಫರ್ಗಳ ವಿಶೇಷವಾದ ದಿನ ಬಹುಶಃ ಈ ಕಲೆಯ ಕುರಿತಾಗಿ ಈ ಒಂದು ಹವ್ಯಾಸ ಈ ಒಂದು ಕ್ರೇಜ್ನ ಕುರಿತಾಗಿ ತಾವೇನು ಹೇಳ್ತೀರಾ ಈ ಒಂದು ಅವರು ಹೇಳಿದಾಗೆ ಆ ಒಂದು ಹುಚ್ಚು ಪ್ರೇಮದ ಕುರಿತಾಗಿ ಫೋಟೋಗ್ರಫಿ ಅಂದರೆ ಇದು ಕೇವಲ ನಮಗೆ ಉದ್ದಿಮೆ ಥರ ಅಲ್ಲ ಅದರಲ್ಲಿ ಒಂದು ನಮಗೆ ಇಂಟ್ರೆಸ್ಟ್ ಬಂದರೆ ಅದು ಭಾಳಷ್ಟು ಒಳ್ಳೆಯದು ಯಾಕೆಂದರೆ ಅದೊಂದು ಕಲೆ ಅದು ಕಲೆಯನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಅದು ನಮ್ಮಲ್ಲಿ ನಮ್ಮಲ್ಲಿ ಮೂಡಿಕೊಂಡು ಬರಬೇಕು ಇಂಥ ಒಂದು ಕಲೆ ನಮಗೆ ಜಾಸ್ತಿಯಾಗಿ ಇದ್ದರೆ ಇದ್ರೆ ಮಾತ್ರ ನಾವು ಇದರಲ್ಲಿ ನಾವು ಫೋಟೋಗ್ರಫಿಯಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಹ್ಞೂ ಹ್ಞೂ ಹ್ಮ್ ಹ್ಮ್ ಸರ್ ಅದರ ಜೊತೆಯಲ್ಲೇ ನಾನು ಪ್ರಮೋದ್ ಸುವರ್ಣರವರಲ್ಲಿ ಇದೀಗ ಈ ಯುವ ಶಕ್ತಿಗಳಿಗೆ ಈ ಫೋಟೋ ಫೋಟೋಗ್ರಫಿ ಕಾರ್ಯಾಗಾರಗಳನ್ನ ಮಾಡಲಾಗ್ತಾ ಇದೆಯಾ ಅಥವಾ ಅವರನ್ನು ಸೆಳಿಲಿಕ್ಕೆ ಅಥವಾ ಸರಿಯಾಗಿರ್ತಕ್ಕಂಥ ಜ್ಞಾನವನ್ನು ಅವರಿಗೆ ನೀಡಲಿಕ್ಕೆ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಕಡೆಗಳಲ್ಲಿ ಡಿ ಎಸ್ ಎಲ್ ಆರ್ ಹಿಡ್ಕೊಂಡ ಕೂಡಲೇ ಕ್ಯಾಮ್ರಾಮನ್ ಅಂತ ಕರೆಸಿಕೊಳ್ಳೋರು ಕೂಡ ಇದ್ದು ಇದ್ ಬಿಡ್ತಾರೆ ಕಾರ್ತಿಕ್ ಅಂತಹ ಕಾರ್ಯ ಚಟುವಟಿಕೆಗಳು ಈ ಒಂದು ಸೌತ್ ಕೆನರಾ ಫೋಟೋಗ್ರಾಫರ್ ಇಂದ ಆಗ್ತಾ ಇದೆಯಾ ಕಾರ್ತಿಕ್ ಈಗ ಏನು ಫೋಟೋಗ್ರಾಫಿ ಅಂತೆ ಅದೇ ಈಗಾಗಲೇ ನಮ್ಮ ಮಿತ್ರರು ತಿಳಿಸಿದರು ಆ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ಆದರೆ ಇಲ್ಲಿ ಹವ್ಯಾಸಿ ಫೋಟೋಗ್ರಾಫರ್ ಅಂತೇಳಿದರೆ ಇವರನ್ನು ಅದರಲ್ಲಿ ಇದು ಮಾಡ್ಬೋದು ಹೇಳಿದ್ರೆ ಅವರು ಕಾರ್ಯಕ್ರಮಗಳಲ್ಲಿ ಅಂದರೆ ಮದುವೆ ಕಾರ್ಯಕ್ರಮಗಳಲ್ಲಿ ಅವರು ಹೆಚ್ಚಾಗಿ ಭಾಗವಹಿಸುವುದಿಲ್ಲ ಅಂದರೆ ಇಂತಹ ಸುಂದರ ಕ್ಷಣಗಳನ್ನು ಯಾವುದಾದ್ರೂ ಕಾರ್ಯಕ್ರಮ ಅಂದರೆ ವಿವಿಧ ಜಾತ್ರೆಯದಿರ್ಬೋದು ಇಲ್ಲಾಂದರೆ ಹೀಗೆ ಹೊರಗಡೆ ಹೋಗಿ ಫೋಟೋಗ್ರಾಫಿ ಮಾಡುವುದೆಲ್ಲ ಅವರ ಹವ್ಯಾಸ ಆಗಿರ್ತದೆ ಅವರಿಗೆ ನಾವು ಈಗಾಗಲೇ ನಮ್ಮ ಎಸ್ ಕೆ ಪಿಯಿಂದ ಸಾಕಷ್ಟು ಕಾರ್ಯಾಗಾರ ಆದಾಗ ಅಂತ ಯಾರು ಇಂಟ್ರೆಸ್ಟ್ ಇದ್ದವರಿಗೆ ನಾವು ಬೇರೆ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹಲವಾರು ಬಾರಿ ಅವರಿಗೆ ಅದರ ಬಗ್ಗೆ ತಯಾರಿ ಅವರನ್ನು ತಯಾರಿ ಮಾಡೋದು ಅಂತೇಳಿದರೆ ಅವರು ಯಾವ ರೀತಿ ಅವರನ್ನು ಇದನ್ನು ಆರಿಸ್ಕೊಳ್ತಾರೆ ಅಂತ ಮೊದಲಿಗೆ ಅವರಿಗೆ ಇರಬೇಕು ನ ಆ ಉದ್ಯಮವಾಗಿ ಅವರನ್ನು ಉದ್ಯಮವಾಗಿ ನೋಡ್ತಾರೆ ಅಲ್ಲಿ ಅವ ಹವ್ಯಾಸಿಯಾಗಿ ಇರ್ತಾರೆ ಅಂತೇಳಿ ಮೊದಲು ಅವರನ್ನು ಗುರುತಿಸಿ ಅವರಿಗೆ ಅಂಥವರಿಗೆ ನಾವು ಈಗಾಗಲೇ ನಮ್ಮ ಕಾಪು ವಲಯದಿಂದ ನಾವು ಹೇಳುವುದಾದರೆ ಹಲವಾರು ಯುವಕರು ಈಗಾಗಲೇ ನಮ್ಮ ಸದಸ್ಯರಾಗಿದ್ದಾರೆ ಅವರು ಉದ್ಯಮವಾಗಿ ಅದನ್ನು ಸೇರಿಕೊಂಡು ಉದ್ಯಮದಲ್ಲಿ ಅದನ್ನು ಇಟ್ಕೊಂಡು ಹೋಗ್ತಿದ್ರು ಯಾಕಂತ ಹೇಳಿದ್ರೆ ಆ ಹೊಸ ಹೊಸ ಯುವಕರು ಬಂದಾಗ ಅವರದ ಇದು ಚೇಂಜ್ ಇರ್ತದೆ ಅಂದ್ರೆ ಯಾವ ರೀತಿ ಅವರು ನೋಡುವ ದೃಷ್ಟಿ ಫೋಟೋಗ್ರಾಫಿ ಬಗ್ಗೆ ಅವರು ಸ್ವಲ್ಪ ಅದರ ಬಗ್ಗೆ ಅವರು ಇದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಇರ್ತದೆ ನಿಜಕ್ಕೂ ಇವತ್ತಿನ ಜನರಿಗೆ ಕೂಡ ಅದನ್ನ ಅರಿತುಕೊಳ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಜನರು ಈ ಬೇರೆ ಎಲ್ಲವನ್ನ ಕೂಡ ಕಲೆಯಾಗಿ ಸ್ವೀಕರಿಸ್ತಾರೆ ಆದ್ರೆ ಅನ್ನ ಅಥವಾ ಫೋಟೋಗ್ರಫಿಯನ್ನ ಫೋಟೋಗ್ರಾಫರ್ ಅನ್ನ ಓರ್ವ ಕಲಾವಿದ ಅಥವಾ ಫೋಟೋಗ್ರಫಿ ಕೂಡ ಒಂದು ಕಲೆ ಅನ್ನೋದು ಇವತ್ತು ಹೆಚ್ಚಿನ ಅವರ ಮೆಂಟಾಲಿಟಿಗಳಲ್ಲಿ ಿಲ್ಲ ಆ ನಮ್ಮ ಮನೆಯ ಯಾವ್ದಾದ್ರು ಮದುವೆಯ ಕಾರ್ಯಕ್ರಮಗಳನ್ನ ಫೋಟೋಗಳನ್ನ ನೋಡುವಾಗ ಬಹಳ ಚಂದದಿದೆ ಅಂತ ಹೇಳಿ ಮಾಡ್ತಾರೆ ಆದ್ರೆ ಅದ್ರ ಹಿಂದೆ ಫೋಟೋಗ್ರಾಫರಿನ ಶ್ರಮ ಯಾವ ರೀತಿ ಇರ್ತದೆ ಸೊ ಆತ ಏನು ಸುಮ್ಮನೆ ಕೂತ್ಕೊಂಡು ಫೋಟೋಗ್ರಫಿಯನ್ನ ಮಾಡಿರುವುದಿಲ್ಲ ಬೆವರು ಕೂಡ ಅಷ್ಟೇ ಸುರಿಸಿರ್ತಾನೆ ಅನ್ನೋದನ್ನ ಇವತ್ತು ಅರ್ಥಕೊಳ್ಳುವುದಿಲ್ಲ ಬಹುಶಃ ಆ ಕಲೆಯನ್ನ ಇವತ್ತು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಬೇಕಾಗಿದೆ ಅಂತ ತಮ್ಗನ್ಸೋದಿಲ್ವಾ ಖಂಡಿತ ಈಗ ಫೋಟೋಗ್ರಾಫರ್ ತನ್ನ ಏನು ಒಂದು ಮದುವೆ ಸಮಾರಂಭ ಇರ್ಬೋದು ಇನ್ನಿತರ ಸಮಾರಂಭ ಇರ್ಬೋದು ಅಲ್ಲಿ ಅವನಿಗೆ ಆ ದಿವಸ ಆ ಕಾರ್ಯಕ್ರಮಕ್ಕೆ ನನಗೆ ಹಣ ಸಿಗ್ತದೆ ಅಂತೇಳಿ ಯಾರೂ ದುಡಿಯೋರಿಲ್ಲ ಅಂದರೆ ಆ ಕಾರ್ಯಕ್ರಮದಲ್ಲಿ ಅವ ಎಷ್ಟು ಒಳ್ಳೊಳ್ಳೆ ಫೋಟೋ ತೆಗೆಯುವುದು ಅದರಲ್ಲಿ ಹಿಂದೆ ಇರ್ತಾನೆ ಅವನಿಗೆ ಬೇರೆ ಇದೇ ಇರುವುದಿಲ್ಲ ಅಂದರೆ ಅಲ್ಲಿ ಉತ್ತಮ ಈಗ ಮದುವೆ ಸಮಾರಂಭಗಳಲ್ಲಿ ವಿವಿಧ ಶಾಸ್ತ್ರಗಳು ಇರ್ತದೆ ಅದರಲ್ಲಿ ಉತ್ತಮ ರೀತಿಯಲ್ಲಿ ಅದನ್ನು ಕ್ಲಿಕ್ಕಿಸುವ ಅದರ ಹಿಂದುಗಡೆಯೇ ಇರ್ತಾನೆ ಫೋಟೋಗ್ರಾಫರ್ ಇಲ್ಲಿ ನಾವು ಫೋಟೋಗ್ರಾಫರ್ ಬಗ್ಗೆ ಅವನ ಕಲ್ಪನೆಯೇ ಬೇರೆ ಇರ್ತದೆ ಅದೇ ಬೇರೆ ಅವರು ಅದನ್ನು ಈಗ ಕೆಲವರು ಎನಿಸ್ಕೊಳ್ತಾರೆ ನಮಗೆ ಮೊಬೈಲಿಂದ ಒಂದು ಕಾರ್ಯಕ್ರಮಗಳನ್ನು ಮಾಡ್ಬೋದು ಆದರೆ ಮೊಬೈಲಿಂದ ತೆಗೆದಂಥ ಫೋಟೋ ಕೇವಲ ಅದು ಮೊಬೈಲಿಗೆ ಸೀಮಿತ ಆರ್ಕಿ ಇರ್ತದೆ ಒಬ್ಬ ಫೋಟೋಗ್ರಾಫರ್ ತೆಗೆದಂಥ ಫೋಟೋ ಅದು ಮುಂದೆ ಅವನಿಗೆ ಏನು ಆ ಮಧುರ ಕ್ಷಣಗಳನ್ನು ನೋಡ್ತಾ ನೋಡ್ತಾ ಅವನ ಜೀವನ ಉದ್ದಕ್ಕೂ ಅಂದರೆ ಈಗ ಮದುವೆ ಆದವರು ತನ್ನ ಈಗ ಅವರ ಮಕ್ಕಳು ನೋಡುವಂಥ ಫೋಟೋ ನೋಡಿದರೆ ನಮ್ಮ ಅಪ್ಪ ಹೀಗೆ ಈಗಿದ್ರಾ ಅಲ್ಲ ಬಹುಶಃ ಅಂಥದ್ದನ್ನು ನೋಡೋದಾದರೆ ಈ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಉಡುಪಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಐಡಿಯಲ್ ಸ್ಟುಡಿಯೋದವರು ಫೋಟೋಗಳನ್ನ ಕ್ಲಿಕ್ಕಿಸಿದ್ರು ಸೊ ಅವತ್ತಿಗೂ ಕೂಡ ಉಡುಪಿಯಲ್ಲಿ ಫೋಟೋಗ್ರಾಫರ್ಗಳು ಇದ್ರು ಅಂತ ಹೇಳಿ ಆ ಕುರಿತಾಗಿ ಏನಾದ್ರು ಇನ್ಫಾರ್ಮೇಶನ್ಗಳಿವೆಯಾ ಉಷಾ ಗಾಂಧೀಜಿ ಅವರನ್ನು ಚಿತ್ರಿಸಿದ್ದು ಕೂಡ ನಮ್ಮ ಉಡುಪಿಯ ಸ್ಟುಡಿಯೋ ಐಡಿಯಲ್ ಸ್ಟುಡಿಯೋದವರು ಅಂದ್ರೆ ಗಾಂಧೀಜಿ ಅವರು ಉಡುಪಿಗೆ ಭೇಟಿ ಕೊಟ್ಟಾಗ ಅವರು ಉದ್ಯಾವರ ನದಿಯನ್ನು ದಾಟುವಂತಹ ಒಂದು ದೋಣಿಯಲ್ಲಿ ನದಿ ದಾಟುವ ಸಂದರ್ಭದಲ್ಲಿ ಕ್ಲಿಕ್ಕಿಸಿದ ಫೋಟೋ ನಾವು ಪ್ರತಿ ಬಾರಿ ಆಗಸ್ಟ್ ಆಗಸ್ಟ್ ಒಂದು ಅದನ್ನು ನೆನಪಿಸ್ಕೊಳ್ತೇವೆ ಅಂದರೆ ಎಲ್ಲ ಮಾಧ್ಯಮದವರು ಇರ್ಬೋದು ಆ ಫೋಟೋ ಬಗ್ಗೆ ಅವರು ಗಮನಹರಿಸ್ಕೊಳ್ತಾರೆ ಯಾಕಂತ ಹೇಳಿದರೆ ಅಂದು ಆ ತೆಗೆದ ಫೋಟೋ ಇಂದಿಗೂ ಅದನ್ನು ಎಲ್ಲರೂ ನೆನಪಿಸಿಕೊಳ್ಳುವಂಥ ಆಗಿದೆ ಉಡುಪಿಯ ಐಡಿಯ ಅವರ ನಂತರ ಅಜ್ಜರಗಾಡಲ್ಲಿ ಬಂದು ಅಲ್ಲಿ ಭಾಷಣ ಮಾಡಿದ ಸಭೆ ನಡೆಸಿದಂಥ ಫೋಟೋಗಳು ಕೆಲವು ಬೇರೆ ಬೇರೆ ಅಂದ್ರೆ ಯಾರು ಈಗ ನಾವು ಅತಿ ಗಣ್ಯರಲ್ಲಿ ಗಣ್ಯರ್ ಅಂತ ಹೇಳ್ತೇವೆ ಅವರೆಲ್ಲ ಬಂದದನ್ನು ನಾವು ಫೋಟೋಗಳಲ್ಲಿ ನೆನಪಿಸ್ಕೊಳ್ಬೇಕು ಇಲ್ಲದ್ರೆ ಬೇರೆ ಅದರಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ನೆನಪಿಸಿಕೊಳ್ಳುವಾಗಿಲ್ಲ ಉಡುಪಿ ಕೃಷ್ಣ ಮಠಕ್ಕೆ ಅನೇಕ ಅತಿಥಿಗಳು ಬರ್ತಾರೆ ವಿ ಎ ಪಿಗಳು ಬರ್ತಾರೆ ಅವರು ಬಂದಂತ ನಾವು ಮುಂದಿನ ದಿನಗಳಲ್ಲಿ ಈಗ ಅಡ್ವಾಣಿ ಇರ್ಬೋದು ವಾಜಪೇಯಿ ಅವರು ಇರ್ಬೋದು ಬೇರೆ ಅವರೆಲ್ಲ ಬಂದ ಅದನ್ನು ನಾವು ಈಗ ಫೋಟೋದಲ್ಲೇ ನೋಡಬೇಕು ಹೊರತು ಮುಂದೆ ಇನ್ ಅದನ್ನು ನಾವು ಬೇರೆ ರೀತಿಯಲ್ಲಿ ಅದನ್ನು ಜನಗಳಿಗೆ ತಲುಪಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಜಾತ್ರೆ ಇಡೀ ಊರಿನ ಜನರಿಗೆ ಒಂದು ರೀತಿಯ ಜಾತ್ರೆ ಬಂದರೆ ಗೆ ಬೇರೆ ರೀತಿ ಜಾತ್ರೆ ಬರ್ತದೆ ಇಡೀ ಉಡುಪಿಯ ಜನತೆ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಪರ್ಯಾಯ ಬಂತು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಪರ್ಯಾಯವಾಗಿ ಮಾತ್ರ ಇರ್ತದೆ ಪರ್ಯಾಯದಲ್ಲಿ ನಡೆದುಕೊಂಡು ಹೋಗುವುದು ಏನೇನಿದೆ ಅದನ್ನ ಪರ್ಚೇಸ್ ಮಾಡೋದು ಇದು ಮಾತ್ರ ಅಂತ ಎನ್ಸ್ಕೊಳ್ತೇವೆ ಆದ್ರೆ ಫೋಟೋಗ್ರಾಫರಿಗೆ ಈ ಜಾತ್ರೆಗಳು ಹಬ್ಬಗಳು ವಿಶೇಷವಾಗಿ ಬರ್ತವೆ ಅವರಿಗೆ ಫೋಟೋಗ್ರಫಿ ಮಾಡಲಿಕ್ಕೆ ಒಂದು ನಮಗೆ ಫೋಟೋಗ್ರಫಿ ಮಾಡಲಿಕ್ಕೆ ಒಂದು ಹಬ್ಬ ಸಿಕ್ತು ಅನ್ನುವಂಥ ಸಂತೋಷ ಇರ್ತದೆ ಬಹುಶಃ ಆ ಕ್ರೇಜ್ ಇದ್ರೆ ಮಾತ್ರ ಈ ಒಂದು ಫೋಟೋಗ್ರಫಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇನು ಅನ್ನುವಂಥ ಪ್ರಶ್ನೆ ಖಂಡಿತವಾಗಿ ಈಗ ನೆಕ್ಸ್ಟ್ ನಾಡ್ದು ಕೃಷ್ಣ ಜನ್ಮಾಷ್ಟಮಿ ಬಂತು ಅದು ಕೂಡ ನಮಗೆ ನಮ್ಮ ಊರಿನ ಹಬ್ಬ ಇದು ನಮಗೆ ಅದು ಕಲರ್ಫುಲ್ ಫೋಟೋಗ್ರಫಿಗೆ ಹಬ್ಬ ಫೋಟೋಗ್ರಾಫರಿಗೆ ಹಬ್ಬ ಹೇಳುವುದು ಯಾಕಂದ್ರೆ ವರ್ಷಕ್ಕೆ ಒಂದೇ ಸಲ ಬರೋದು ಆ ಮೊಸರು ಕುಡಿಕೆ ಆ ಗೊಲ್ಲರು ಅಲ್ಲಿ ಅದನ್ನು ಹೊಡೆಯುವಂಥದ್ದು ಅಲ್ಲಿ ಚಾಲೆಂಜಿಂಗ್ ಇರ್ತದೆ ತುಂಬಾ ಕ್ರೌಡ್ ಇರ್ತದೆ ಫೋಟೋಗ್ರಫಿ ಮಾಡ್ಬೇಕು ಎಸ್ 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 ಅದೇ ಒಂದು ಸಂತೋಷ ಸರ್ ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸುತ್ತೇನೆ ನಾನು ಉದಯ ಕುಮಾರ್ ಅವರೊಟ್ಟಿಗೆ ಕೂಡ ಮಾತಾಡ್ತೇನೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ನಾನು ಅಭಿಜಿತ್ ಪಾಂಡೇಶ್ವರ ಅಂತ ಹೇಳಿ ಹೇಳಿ ಅಭಿಜಿತ್ ಪಾಂಡೇಶ್ವರ ಅವರೇ ಬಹುಶಃ ಅಭಿಜಿತ್ ಪಾಂಡೇಶ್ವರ ಈ ಫೋಟೋಗ್ರಾಫಿಯಲ್ಲಿ ಕೂಡ ತಾವು ಕೂಡ ಇದ್ದೀರಾ ಅಂತ ಎನ್ಸ್ಕೊಳ್ತೇವೆ

ಅಭಿಜಿತ್ ಅಭಿಜಿತ್ ಪಾಂಡೇಶ್ವರ್ ಅವರು ಕೂಡ ಫೋಟೋಗ್ರಫಿಯಲ್ಲಿ ತಾನು ಒಂದು ಮುಂದೆ ಹೋಗಬೇಕು ಅನೇಕ ಮಾಧ್ಯಮಗಳಲ್ಲಿಯೋ ಅಥವಾ ಚಲನಚಿತ್ರಗಳಲ್ಲಿ ಗುರುತಿಸಿಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ತಾವು ಕೂಡ ಮಾಡ್ತಾ ಇದ್ದೀರಾ ತಮಗೂ ಕೂಡ ಶುಭವಾಗ್ಲಿ ಅಂತ ಈತ ಮುಖೇನ ತಮ್ಮಲ್ಲಿ ಆ ದೇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಭಿಜಿತ್ ನಾನು ಉದಯಕುಮಾರ್ ಅವರಲ್ಲಿ ಇವತ್ತು ಹೆಚ್ಚಿನ ಜನಕ್ಕೆ ಸಂತೋಷ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ನಾವು ನಿರಂತರವಾಗಿ ಫೋಟೋಗಳನ್ನು ತೆಗಿತಾ ಇರ್ತೇವೆ ಆದರೆ ನಮ್ಮನ್ನು ಗುರುತಿಸುವವರೇ ಯಾರು ಇರುವುದಿಲ್ಲ ಅಂತ ಹೇಳಿ ಬಹುಶಃ ಈ ದಿನದ ವಿಶೇಷತೆ ಏನಿದೆ ಬಹುಶಃ ಈ ದಿನದ ವಿಶೇಷತೆ ಇವತ್ತಿಗೆ ಮಾತ್ರ ಸೀಮಿತವಾಗದೆ ಇನ್ನು ಮುಂದೆ ಕೂಡ ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಅಭಿಲಾಷೆ ನಮ್ಮದು ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರು ತಾವು ತಾವೇನು ಹೇಳ್ತೀರಾ ಅಂದ್ರೆ ಇಂದಿನ ದಿವಸ ಕೇವಲ ಇವತ್ತಿಗೆ ಮಾತ್ರ ಸೀಮಿತವಾಗಿ ಇರಬಾರದು ನಮ್ಮ ಕಷ್ಟಗಳು ಏನಿದೆ ಅದನ್ನು ನಮ್ಮ ಸರ್ಕಾರ ಗುರುತಿಸಬೇಕು ನಮಗೆ ಸಹ ಏನಾದರೂ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇಂಥ ಒಂದು ಇದು ಒಂದು ಕೇವಲ ಒಂದು ದಿವಸಕ್ಕೆ ಸೀಮಿತವಾಗಿರದೆ ನಿರಂತರವಾಗಿ ನಮ್ಮ ಯಾರು ಛಾಯಾಗ್ರಾಹಕರಿದ್ದಾರೆ ಅವರ ಸಮಸ್ಯೆಗಳು ಅದೇ ರೀತಿ ಬೇರೆ ಬೇರೆ ತೊಂದರೆಗಳು ಅದಕ್ಕೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮುಂದಿನಲ್ಲಿ ಮಾಡಬೇಕಾಗಿದೆ ಕಾರ್ತಿಕ್ ನಾನು ಈಗಾಗಲೇ ಹೇಳಿದೆ ನಮ್ಮ ಪೋಕಸ್ರು ಹಾಗೂ ಅವರಿರ್ಬೋದು ನಾವು ಈ ಸಲ ನಾವು ಡೆಲ್ಲಿ ದೆಹಲಿಗೆ ಹಾಗೂ ಆಗ್ರಾ ಮತ್ತು ಜೈಪುರ ಈ ಭಾಗಕ್ಕೆ ನಾವು ತಿರುಗಿದ್ದೇವೆ ಯಾಕೆಂತ ಹೇಳಿದ್ರೆ ನಾವು ಛಾಯಾಗ್ರಾಹಕರು ನಾವು ಇದನ್ನೇ ನಂಬಿ ಬದುಕಿರುವವರು ಅಂದ್ರೆ ಇದರಿಂದ ನಮಗೆ ಜೀವನ ಹೋಗ್ಬೇಕು ಒಂದು ಒಂದು ಬದಲೇ ನಾವು ಇದನ್ನು ಉದ್ಯಮವಾಗಿ ಕೂಡ ಸ್ವೀಕರಿಸಿಕೊಂಡಿದ್ದೇವೆ ಇಲ್ಲಿ ನಾವು ಏನ್ ಗಮನಿಸಬೇಕಂತ ಹೇಳಿದ್ರೆ ಇವರು ಇಲ್ಲಿ ಉದ್ಯಮದಲ್ಲಿ ಸಾಕಷ್ಟು ಹೊಸ ಹೊಸ ಅಂದ್ರೆ ಕ್ಯಾಮರಾಗಳನ್ನು ಹೊಸ ಹೊಸ ಕ್ಯಾಮರಾಗಳನ್ನು ಖರೀದಿ ಮಾಡಬೇಕು ನಂತರ ತಮ್ಮ ಜೀವನವನ್ನು ಕೂಡ ಇವರು ಸಾಗಿಸ್ಕೊಂಡು ಹೋಗ್ಬೇಕು ಇವರು ದೂರ 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 ಊರಿಗೆ ಹೋದಾಗ ನಾವು ಈ ಸಹ ಈ ಬಾರಿ ಜೈಪುರ ಕುರಿತಾಗಿ ಮಾತಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಇವತ್ತು ಅಭಿಜಿತ್ ಅನ್ನೋರು ಏನ್ ಮಾತಾಡಿದ್ರು ಅವರ ಮಾತಿನಲ್ಲೇ ಒಂದು ಅಡಕೆ ಇತ್ತು ಏನು ಅಂತ ಕೇಳಿದ್ರೆ ಸ್ಪಂದನ ವಾಹಿನಿ ಪಕ್ಷ ನೀವು ನಮ್ಮನ್ನ ಗುರುತಿಸಿದ್ರಿ ಅಲ್ಲ ಅದಕ್ಕಾದ್ರೂ ಧನ್ಯವಾದಗಳು ಅನ್ನುವಂತ ಒಂದು ಅಡಕ ಭಾವನೆ ಅವರ ಮಾತಿನಲ್ಲಿ ಇತ್ತು ಅಂತ ತಿಳ್ಸಿಕೊಳ್ಬಹುದೇನು ಸರ್ ನಾನು ತಮ್ಮಲ್ಲೇ ಇವತ್ತು ಅದೇ ಪ್ರಶ್ನೆನ ನಾನು ಕೇಳಬೇಕು ಅಂತಿದ್ದೆ ಇವಾಗ ಫೋಟೋಗ್ರಾಫರ್ ಅವರು ಅನೇಕ ಕಡೆಗಳಲ್ಲಿ ಹೋಗಿ ಫೋಟೋಗ್ರಾಫಿಯನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಅಸೋಸಿಯೇ ಅಸೋಸಿಯೇಷನ್ ಇಂದವೇ ಅಥವಾ ಒಂದು ಹವ್ಯಾಸವಾಗಿ ಇಟ್ಟುಕೊಂಡು ಆ ಒಂದು ಕಲೆಯನ್ನ ಆ ಒಂದು ಸೌಂದರ್ಯವನ್ನ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಇವೆಲ್ಲದಕ್ಕೂ ಕೂಡ ಹಣ ಇಲ್ಲಿಂದ ಬರ್ತದೆ ಸೊ ಸರ್ಕಾರ ಏನಾದರೂ ನೆರವನ್ನು ಭಾರತದ ಸರ್ಕಾರ ಏನಾದರೂ ನೆರವನ್ನು ನೀಡ್ತಾ ಇದೆ ಯಾಕಂದ್ರೆ ನಾವು ಫಾರಿನ್ ಕಂಟ್ರಿಗಳನ್ನ ಗಮನಿಸಿದಾಗ ಈ ಒಂದು ಟಾಪ್ ಮೋಸ್ಟ್ ಫೋಟೋಗ್ರಾಫರ್ಗಳು ಯಾಕೆ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಫೋಟೋಗ್ರಾಫರಿಗಾಗಿ ಯೂನಿವರ್ಸಿಟಿಗಳಿವೆ ಅಲ್ಲಿ ಅದಲ್ಲದೆ ಫೋಟೋಗ್ರಾಫರ್ ಬೇರೆ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಳ್ತಾ ಇದೆ ಸೊ ನಮ್ಮಲ್ಲಿ ಬಹುಶಃ ಸರ್ಕಾರವನ್ನ ದೂರ್ತಾ ಇಲ್ಲ ಆದರೆ ಫೋಟೋಗ್ರಾಫರ್ಗಳು ಫೋಟೋಗ್ರಾಫರ್ ಗಳು ದುಡ್ಡನ್ನ ಆಗಿ ಖರ್ಚು ಮಾಡಬೇಕಾಗ್ತದೇನೋ ಅನ್ನುವಂತ ವಿಚಾರ ತಾವು ಕಾರ್ತಿಕ್ ಖಂಡಿತ ಏನಂತ ಹೇಳಿದ್ರೆ ನಾವು ಇದನ್ನು ಉದ್ಯಮವಾಗಿ ಸ್ವೀಕರಿಸಿಕೊಂಡು ಬಂದವರೆಲ್ಲ ಅಂದರೆ ನಾವು ಇದರಲ್ಲಿ ಏನು ಸ್ಟುಡಿಯೋಗಳನ್ನು ಹಾಕ್ಕೊಂಡು ಮದುವೆ ಸಮಾರಂಭಗಳ ಫೋಟೋಗಳನ್ನು ನಾವು ಕ್ಲಿಕ್ಕಿಸಿ ಅದರಲ್ಲಿ ಬರುವಂಥ ಆದಾಯದಲ್ಲಿ ನಾವು ಜೀವನ ಸಾಗಿಸುವ ಅಂದರೆ ಈಗ ಫೋಕಸ್ ರೋ ಅವರ ಬಗ್ಗೆ ಮಾತ್ರ ಅಂದರೆ ಒಂದು ಬದಿಯಲ್ಲಿ ಅವರು ಉದ್ಯಮವಾಗಿ ಸ್ವೀಕರಿಸಿಕೊಂಡು ಸಾಕಷ್ಟು ಬೇರೆ ಬೇರೆ ಊರಿಗಳಿಗೆ ಹೋಗಿ ಅಂದರೆ ದೇಶಗಳಿಗೆ ಹೋಗಿ ಅಲ್ಲಿ ಫೋಟೋ ಕ್ಲಿಕ್ ಮಾಡುವಂಥ ಅವರಿಗೆ ಸ ಸಮಯ ಬಂದಾಗ ಅಲ್ಲಿ ನಾವು ಇಲ್ಲಿ ಗಮನಿಸಬೇಕಂತೇಳಿ ನಾನು ಈಗಾಗಲೇ ಹಾಗೆ ಜೈಪುರದಲ್ಲಿ ಅಲ್ಲಿಯ ಏನು ಅರಮನೆಯ ಒಳಗೆ ಹೋಗುವಾಗ ಇವರ ಹತ್ರ ಸಾಕಷ್ಟು ಲೆನ್ಸ್ಗಳು ಇರ್ತದೆ ಕ್ಯಾಮರಾಗಳು ಇರ್ತವೆ ಬೆಲೆ ಬಾಳುವ ಕ್ಯಾಮರಾಗಳು ಇರ್ತದೆ ಅಂದರೆ ಅಲ್ಲಿ ಒಂದು ಬದಿಯಲ್ಲಿ ನಾವು ಒಳಗೆ ಹೋಗುವಾಗ ಅಲ್ಲಿ ಅಷ್ಟು ಪರ್ಮಿಷನ್ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ಹೊರಗಡೆ ಇಟ್ಟು ಇಲ್ಲ ಅಂದರೆ ನಮಗೆ ಏನಂತೇಳಿದರೆ ಇಂಥ ಫೋಟೋಗ್ರಾಫರ್ಗಳಿಗೆ ಒಂದು ಸರ್ಕಾರದಿಂದ ಒಂದು ಒಳ್ಳೆಯ ಮಾನ್ಯತೆ ಸಿಕ್ಕಿ ಅವರಿಗೇನಾದರೂ ಗುರುತು ಚೀಟಿಯನ್ನು ಕೊಟ್ಟು ಅವರಿಗೆ ನಮ್ಮ ಈ ಒಂದು ಒಳ್ಳೆ ಒಳ್ಳೆ ಫೋಟೋಗ್ರಾಫಿ ಮಾಡುವಾಗೆ ಬೇರೆ ಊರಿಗೆ ಹೋದಾಗ ಅಲ್ಲಿ ಯಾವುದೇ ತೊಂದರೆ ಬರದಾಗೆ ಸರ್ಕಾರ ನಡೆಸ್ಕೊಳ್ ಹೋಗಬೇಕು ಅಂದರೆ ಫೋಟೋಗ್ರಾಫರ್ಗಳು ತುಂಬ ಕಷ್ಟವನ್ನು ಅನುಭವಿಸ್ಕೊಳ್ತಿದ್ದಾರೆ ಈಗ ಈಗ ಅಂದರೆ ಈಗ ಎಲ್ಲ ಚೇಂಜ್ ಆಗ ಕ್ಯಾಮರಾಕ್ಕೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಅದಕ್ಕೆ ವ್ಯಯ ಮಾಡ್ತಾರೆ ಇವತ್ತು ಆ ಈ ಲೆನ್ಸ್ ತೆಗೆದುಕೊಂಡು ಇವತ್ತು ಉದ್ಯೋಗವನ್ನ ಮಾಡುವವರಿಗೂ ಕೂಡ ಕಷ್ಟದ ಪರಿಸ್ಥಿತಿ ಯಾಕಂದ್ರೆ ಮೊಬೈಲಲ್ಲಿ ಫೋಟೋ ತೆಗೆದುಕೊಂಡು ಬಂದು ಇದನ್ನು ಪ್ರಿಂಟ್ ಹಾಕಿ ಸಾಕು ನಮ್ಗೆ ನಿಮ್ ಕ್ಯಾಮರಾ ಅಗತ್ಯ ಇಲ್ಲ ಅಂತ ಹೇಳುವವರು ಕೂಡ ಇರ್ತಾರೆ ಲೋನ್ ಮಾಡಿಕೊಂಡು ಕ್ಯಾಮರಾಗಳನ್ನ ತೆಗೆದುಕೊಳ್ಳುವಂತಹ ಹವ್ಯಾಸಿಗರು ಕೂಡ ಇರ್ತಾರೆ ಸೊ ನಾನು ಚರ್ಚೆಯನ್ನ ಮುಂದುವರಿಸುತ್ತೇವೆ ಇನ್ನು ಮುಂದೆ ತಮ್ಮ ಕರೆಗಳನ್ನ ಕೂಡ ನಾನು ಸ್ವೀಕರಿಸ್ತೇನೆ ತಾವು ಕೂಡ ಕರೆ ಮಾಡಿ ಫೋಟೋಗ್ರಾಫಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಛಾಯಾಸ್ಪಂದನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಛಾಯಾಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತು ಛಾಯಾಗ್ರಾಹಕರ ದಿನ ಕಲೆಯ ಅಭಿರುಚಿಯನ್ನು ಅವರಲ್ಲಿ ಇರುವುದರಿಂದಲೇ ಅವರು ಒಂದು ಸುಂದರವಾದ ಕ್ಷಣಗಳನ್ನು ಸೆರೆ ಹಿಡಲಿಕ್ಕೆ ಸಾಧ್ಯವಿದೆ ನಾನು ಫೋಟೋಗ್ರಾಫರ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರನ್ನ ಪ್ರಮೋದ್ ಸುವರ್ಣರವರನ್ನ ಮತ್ತು ಫೋಸ್ ಫೋಕಸ್ ರಾಗುವವರನ್ನು ತಮ್ಮ ಮೂವರನ್ನು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಬಹುಶಃ ಹೆಚ್ಚು ತಡೆ ಮಾಡದೆ ಇವತ್ತು ಅನೇಕ ಜನರು ಫೋಕಸ್ ರಾಹಾಗುವವರ ಫೋಟೋಗಳನ್ನು ಕೂಡ ನೋಡಲಿಕ್ಕೆ ಕಾಯ್ತಾ ಇದ್ದಾರೆ ಸೊ ನಾವು ಎದುರಿಗೆ ಏನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಬಹುಶಃ ಈ ಫೋಟೋಗಳನ್ನ ಅಷ್ಟು ಸುಲಭದಲ್ಲಿ ತೆಗಿಲಿಕ್ಕೆ ಸಾಧ್ಯವಿದೆಯಾ ಅನ್ನುವಂಥದ್ದು ಇವತ್ತು ಅನೇಕ ಪ್ರತಿಭೆಗಳು ಸರ್ ನಾನು ಫೋಕಸ್ ಆಗುವವರಲ್ಲಿ ಇವತ್ತು ಅನೇಕ ಪ್ರತಿಭೆಗಳು ಇಂತಹ ಒಂದು ಕ್ಯಾಪ್ಚರ್ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ತಾವು ಯಾವ ರೀತಿ ಸಲಹೆಗಳನ್ನು ನೀಡ್ತೀರಾ ಅಥವಾ ಈ ಒಂದು ಫೋಟೋವಿನ ಹಿಂದಿನ ತಮ್ಮ ಒಂದು ಶ್ರಮ ಏನಿತ್ತು ಆ ಕುರಿತಾಗಿ ತಾವು ವಿವರಣೆ ಕೊಡಬಹುದಾ ನಾನು ಮೊದಲೇ ಹೇಳಿದಂತೆ ಪೇಶನ್ಸ್ ಬೇಕು ಏಕಾಗ್ರತೆ ಬೇಕು ಮತ್ತೆ ಛಲ ಬೇಕು ಇದು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಮತ್ತೆ ಕಲಾತ್ಮಕ ದೃಷ್ಟಿಕೋನ ಇರಬೇಕು ಒಂದು ಒಳ್ಳೆ ಚಿತ್ರ ಬರಬೇಕಾದ್ರೆ ಯಾವ ರೀತಿ ಏನ್ ಮಾಡಬೇಕು ನೋಡ್ತಾ ಇದ್ರೆ ಇಟ್ಸ್ ಯಾವಾಗ ಒಂದು ಒಂದು ಹಳ್ಳಿಯಲ್ಲಿ ತೆಗೆದ ಫೋಟೋ ಇದು ನಾನು ಮದುವೆ ಫೋಟೋಗ್ರಫಿಗೆ ಹೋಗಿದ್ದೆ ಅಲ್ಲಿ ಫ್ರೀ ಟೈಮ್ ಅಲ್ಲಿ ಒಂದು ಬೈಕ್ ಇಟ್ಕೊಂಡು ಗದ್ದೆಗೆ ಹೋಗಿದ್ದೆ ಪಾರ್ಟಿ ಅವ್ರದ್ದು ಸೊ ಆ ಟೈಮಲ್ಲಿ ಇವರು ಬರ್ತಾ ಇದ್ರು ಇದೆಲ್ಲ ಅಲ್ಲಿದ್ದೇ ಫೋಟೋಗ್ರಫಿ ರಾಜಸ್ಥಾನ್ ರಾಜಸ್ಥಾನ ರಾಜಸ್ಥಾನ ಫೋಟೋಗ್ರಫಿಗೆ ಒಂದು ಒಳ್ಳೆಯ ಅದೊಂದು ಸ್ಟೇಟ್ ಅದು ಕಲರ್ಫುಲ್ ಸ್ಟೇಟ್ ಹ್ಞೂ ಹ್ಞೂ ಬಹುಶಃ ಆ ಸಂದರ್ಭದಲ್ಲಿ ಕಾನ್ಸ್ಟ್ರಾಕ್ಟ್ ಕಾಂಟ್ರಾಸ್ಟ್ ಬ್ರೈಟ್ನೆಸ್ ಎಸ್ ಇವೆಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗ್ತದೆ ಅಂತ ಹೇಳಿದ ಸರಿ ಈ ರೀತಿಯಾಗಿ ಎಲ್ಲೆಲ್ಲಾ ಹೋಗಿದ್ದೀರಾ ತಮ್ದು ಯಾವ್ದಾದ್ರು ಸಿಹಿ ನೆನಪುಗಳನ್ನ ತಾವು ಇದ್ ಮಾಡ್ಕೊಳ್ಬಹುದಾ ಇಂತಹ ಫೋಟೋಗಳನ್ನ ನಾನು ಯಾಕೆ ಇದನ್ನ ಪದೇ ಪದೇ ಡಿಸ್ಪ್ಲೇ ಮಾಡ್ಲಿಕ್ಕೆ ಹೇಳ್ತಾ ಅಂತ ಹೇಳಿದ್ರೆ ಇದನ್ನ ನಾವು ಪೇಂಟಿಂಗ್ ಗಳಲ್ಲಿ ನಾವು ನೋಡ್ತಾ ಇದ್ವಿ ಕಾಲ್ಪನಿಕವಾದ ಪೇಂಟಿಂಗ್ ಗಳಲ್ಲಿ ಬಟ್ ಇದನ್ನ ರಿಯಾಲಿಟಿ ಆಗಿ ತಾವು ತೋರ್ಸಿದ್ದೀರಾ ಈ ಒಂದು ಮಧುರ ಕ್ಷಣಗಳನ್ನ ತಾವು ಯಾವ ರೀತಿಯಾಗಿ ಆನಂದಿಸಿದ್ರಿ ಆ ಸಂದರ್ಭದಲ್ಲಿ ನನ್ಗೆ ಅಹ್ ರಾಜಸ್ಥಾನ್ ಹೇಳಿದ ಕೂಡ್ಲಿ ಮರಳು ಡಸ್ಟ್ ಮತ್ತೆ ಲೈಟ್ ನಾನು ಇದೇ ಫೋಟೋಗ್ರಫಿಯನ್ನು ಮೂರು ನಾಲ್ಕು ವರ್ಷದ ಹಿಂದೆ ಮಣಿಪಾಲದಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ದೆ ಲೈಟ್ ಅಂಡ್ ಡಸ್ಟ್ ಅಂತ ಅದೆಲ್ಲ ಈ ಫೋಟೋಗ್ರಫಿ ಎಲ್ಲ ಅಲ್ಲಿ ನಾನು ಫ್ರೇಮ್ ಪ್ರಿಂಟ್ ಇದು ಮಾಡಿ ಎಕ್ಸಿಬಿಟ್ ಮಾಡಿದ್ದೆ ಕೆಲವು ಕಡೆಗಳಲ್ಲಿ ಪ್ರಿಂಟ್ ಆಗಿ ಹೋಗ್ತಾ ಇದೆಯಾ ಅಂತ ಹೇಳಿ ನೀವು ರಾಜಸ್ಥಾನದ ಒಂದು ಅದು ಜೆಟ್ ವಿಂಗ್ಸ್ ಜೆಟ್ ಬೈ ಮಾಡಿದ್ರು ಐದು ಫೋಟೋ ಮತ್ತೆ ಮಾರ್ವಾರ ಅಂತ ಅಂತೇಳಿ ಅವರು ಕೂಡ ಒಂದು ಹತ್ತು ಫೋಟೋ ಬೈ ಮಾಡಿದ್ರು ಸರ್ ಈ ಎಕ್ಸಿಬಿಷನ್ಗಳಲ್ಲಿ ನಾವು ಆ ಬೇರೆ ವಿದೇಶಗಳನ್ನು ಕಂಪೇರ್ ಮಾಡಿದಾಗ ನಾನು ಭಾರತವನ್ನು ಡೌನ್ ಅಂತ ಹೇಳ್ತಾ ಇಲ್ಲ ಬಟ್ ವಿದೇಶಗಳನ್ನು ಕಂಪೇರ್ ಮಾಡಿದಾಗ ಅಲ್ಲಿ ಫೋಟೋಗ್ರಫಿ ಹುಚ್ಚು ಜನರಲ್ಲಿ ತೊ ಯಥೇಚ್ಛವಾಗಿ ಇರ್ತದೆ ನಾನು ಉದಯಕುಮಾರ್ ಅವರಲ್ಲಿ ಫೋಟೋಗ್ರಫಿಯ ಹುಚ್ಚು ಯಥೇಚ್ಛವಾಗಿರ್ತದೆ ಅಲ್ಲಿ ಕ್ರೋರ್ಸಲ್ಲಿ ಕೂಡ ಫೋಟೋ ಫೋಟೋಗಳು ಸೇಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ ಬಟ್ ಇಲ್ಲಿ ಭಾರತದಲ್ಲಿ ಇಂತಹ ಎಕ್ಸಿಬಿಷನ್ಗಳು ಮಾಡಿದಾಗ ಅಥವಾ ಈ ಒಂದು ಫೋಟೋಗ್ರಫಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳನ್ನು ಬಹುಶಃ ಸಾಧನವಾದ ಒಂದು ಕೇಪೇಬಲ್ ಆಗಿರ್ತಕ್ಕಂಥ ಓಡೋ ಫೋಟೋಗ್ರಾಫರ್ ಇಂದ ಮಾತ್ರ ಒಂದು ಸ್ಕಿಲ್ಡ್ ಆ್ಯಂಡ್ ಟ್ಯಾಲೆಂಟೆಡ್ ಫೋಟೋಗ್ರಾಫರ್ ಇಂದ ಮಾತ್ರ ಇಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳನ್ನ ಸೆರೆ ಹಿಡಲಿಕ್ಕೆ ಅಂಥವರಲ್ಲಿ ಫೋಕಸ್ ಆಗುವವರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳುವುದು ಬಹಳ ಹೆಮ್ಮೆಯ ವಿಚಾರ ಸರ್ ನಾನು ತಮ್ಮಲ್ಲಿ ಇಂಥದ್ದನ್ನು ಈ ಭಾರತದಲ್ಲಿ ಈಗ ಮಾನ್ಯತೆ ಸಿಗ್ತಾ ಇದೆಯಾ ಇಂಥ ಫೋಟೋಗ್ರಾಫರ್ ಫೋಟೋಗ್ರಫಿಗಳನ್ನು ಪರ್ಚೇಸ್ ಮಾಡುವಂತಹ ಪ್ರಕ್ರಿಯೆಗಳು ಸಾಕ್ತಾ ಇದೆಯಾ ಸರ್ ಸುಮಾರು ಇದು ನಮ್ಮ ದೇಶದಲ್ಲಿ ಬಹಳಷ್ಟು ಕಡಿಮೆ ಇದೆ ಹೊರದೇಶಕ್ಕೆ ಹೋಲಿಕೆ ಮಾಡುವಾಗ ಪ್ರದೇಶದ ಫೋಟೋಗ್ರಫಿಯನ್ನು ಜಾಸ್ತಿಯಾಗಿ ಅದರಲ್ಲಿ ಮೆನ್ಷನ್ ಇದ್ದಾರೆ ನಮ್ಮ ಇಂಡಿಯಾ ಫೋಟೋಗ್ರಫರಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಅವರ ತೆಗೆದಂಥ ಫೋಟೋಗ್ರಫರ್ ನಮ್ಮಲ್ಲಿ ಒಳ್ಳೊಳ್ಳೆ ಫೋಟೋಗ್ರಾಫರ್ ಇದ್ದಾರೆ ನಮ್ಮ ಈ ಉಡುಪಿಯಲ್ಲಿ ಇರ್ಬೋದು ನಮ್ಮ ದಕ್ಷಿಣಾಡು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಫೋಟೋಗ್ರಾಫರ್ ತೆಗೆದಂಥ ಫೋಟೋಗ್ರಫಿ ಇದ್ದ ಇದ್ದಾರೆ ಅದನ್ನು ಮೆಗಾನಿಕ್ಸಿನ್ ಮಾಡು ಮೆಗಜಿನ್ಗೆಲ್ಲ ಹಾಕುವಂಥ ಕೆಲಸವನ್ನು ಮಾಡಬೇಕು ಇವನ್ ಪೇಂಟಿಂಗ್ ಕೂಡ ಪೇಂಟಿಂಗ್ ಮತ್ತು ಆರ್ಟಿಸ್ಟಿಕ್ ಫೋಟೋಗ್ರಫಿ ಬೈ ಇಲ್ಲಿ ತುಂಬ ಕಡಿಮೆ ಯಾಕಂದ್ರೆ ಅದು ಬೈ ಮಾಡಿದ್ರೆ ಮಾತ್ರ ಫೋಟೋಗ್ರಾಫರ್ ಆಗಲಿ ಅಥವಾ ಒಬ್ಬ ಆರ್ಟಿಸ್ಟ್ ಆಗ್ಲಿ ಅವ್ರಿಗೆ ಒಂದು ಸಹಾಯಧನ ಅಂತ ಸಿಗದೆ ಯಾಕಂದ್ರೆ ಒಂದು ಅದೊಂದು ಹಿಂದೆ ತುಂಬಾ ಖರ್ಚುಗಳಿರುತ್ತಲ್ಲ ಅವನಿಗೆ ಹೀಗೆ ಬೈ ಎಕ್ಸಿಬಿಷನ್ ಮಾಡಿ ಸೇಲ್ ಮಾಡಿದ್ರೆ ಮಾತ್ರ ಒಂದು ಅವನು ಹೋದ ಖರ್ಚು ಅವನಿಗೆ ಸಿಗ್ತದೆ ಅಂತ ಹೇಳಿ ಇವತ್ತು ಭಾರತದಲ್ಲಿ ಅಥವಾ ನಮ್ಮ ಈ ಭಾಗದ ಕೆಲವು ಮೆಂಟಾಲಿಟಿಗಳು ಏನು ಅಂತಿವೆ ಅಂತ ಹೇಳಿದ್ರೆ ದುಡ್ಡಿದ್ರೆ ಅದನ್ನ ಮಜಾ ಮಾಡುವುದೇ ಅವರ ಮುಖ್ಯ ಉದ್ದೇಶ ಬಟ್ ನೀವು ಬೇರೆ ಬೇರೆ ಪರಿಗಣಿಸಿದಾಗ ಇಂತ ಫೋಟೋಗ್ರಫಿಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಸದಾ ಕಾಲ ಅಚ್ಚಳಿಯದೆ ಗೋಡೆಯಲ್ಲಿ ಇರ್ತದೆ ಕೂಡಲೇ ಏನೋ ಒಂದು ಮನುಷ್ಯಗೆ ಶಾಂತಿ ಸಿಗುವಂತಹ ಶಾಂತಿ ಸಿಗುವಂತಹ ವಿಚಾರ ಕೂಡ ಇದೆ ಸರ್ ನಾನು ಈ ಫೋಟೋವನ್ನು ಎಲ್ಲಿ ತೆಗೆದ್ರಿ ಅಂತ ಕೇಳಬಹುದಾ ಇದು ಫೋಟೋ ನಾನು ಆ ಟೈಮ್ ಹೋಗಿದ್ದೆಲ್ಲ ಫ್ಲೈಟ್ ಇಂದ ತೆಗೆದಿರುವಂತದ್ದು ಫ್ಲೈಟ್ ಪರ್ವತಗಳು ಅದು ಫ್ಲೈ ಲೇ ಇಂದ ಫ್ಲೈ ಮಾಡಿದಾಗ ಈ ಸಿನರಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅದ್ಭುತ 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 ಸರ್ ನಿಜಕ್ಕೂ ಇದನ್ನ ಎಷ್ಟೋ ಜನ ಅದು ಏನು ತೆರೆಗಳು ಅಥವಾ ಯಾವ ರೀತಿ ಅಂತ ಹೇಳಿ ಅದು ಹಿಮ ಮಧ್ಯದಲ್ಲಿ ಪರ್ವತಗಳ ಮಧ್ಯದಲ್ಲಿ ಹಿಮ ಇದೆ ನಾನು ಪ್ರಮೋದ್ ಸುವರ್ಣರವರಲ್ಲಿ ಸರ್ ಇದು ಇವೆಲ್ಲವನ್ನ ಈಗ ನಾವೇನು ಪ್ರಸ್ತಾವಿಸಿದ್ದೆ ಇದನ್ನ ಕಾರ್ತಿಕ್ ಇಲ್ಲಿ ನಾವು ಏನ್ ಗಮನಿಸಬೇಕಂತ ಹೇಳಿದ್ರೆ ಈಗ ಫೋಕಸ್ ಆಗು ಇಂಥ ಫೋಟೋಗಳನ್ನೆಲ್ಲ ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಅಲ್ಲಿ ಇರ್ಬೋದು ಅದಕ್ಕೆ ಅದನ್ನು ಲೈಕ್ ಮಾಡೋರು ಇರ್ತಾರೆ ಅದರದೇ ಬೇರೆ ಆದ್ರೆ ನೀವು ಬೇರೆ ಫೋಟೋ ಹಾಕಿ ಕೂಡಲೇ ಅದಕ್ಕೆ ನೂರಾರು ಕಮೆಂಟ್ಸ್ ಇರ್ಬೋದು ಲೈಕ್ ಇರ್ಬೋದು ಅಂದ್ರೆ ಸಮಾಜದಲ್ಲಿ ಬೇಡದಿಂದ ಹೆಚ್ಚಾಗಿ ಇಷ್ಟಪಡುವವರು ಇರುವುದು ಇಂಥವರಿಗೆ ಸಪೋರ್ಟ್ ಮಾಡುದಿಲ್ಲ ನಾವು ಖಂಡಿತ ನಾನು ಫೋಕಸ್ ಆಗುವವರ ಫೇಸ್ಬುಕ್ ಅಲ್ಲಿ ನೋಡ್ತೇನೆ ತುಂಬಾ ಲೈಕ್ ಬರ್ತದೆ ಅವ್ರಿಗೆ ಆದ್ರೆ ಇನ್ನಷ್ಟು ಬರ್ಬೇಕು ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ಇವತ್ತು ಜನರಿಗೆ ಕಲೆ ಅಂದ್ರೆ ಏನು ಅನ್ನುವಂತ ಕಾನ್ಸೆಪ್ಟ್ ಇವತ್ತು ತಪ್ಪಿ ಹೋಗಿದೆ ದಿನಚಾಕ್ ಪೂಜನ ಹಾಡುಗಳಿಗೆ ಕುಣಿತಾರೆ ಆದ್ರೆ ಇವತ್ತು ಫೋಕಸ್ ಅಲ್ಲ ಫೋಕಸ್ ಆಗುವವ್ರಿಗೂ ಕೂಡ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ ಇವತ್ತು ಅವ್ರು ಫೇಸ್ಬುಕ್ ಗೆ ಯಾವ ಫೋಟೋವನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಕಾದು ಕುಳಿಯು ಕೂತ್ಕೊಳ್ಳುವಂತವರು ಕೂಡ ಇದ್ದಾರೆ ಆದ್ರೆ ಇದೇ ಫೋಟೋಗಳನ್ನ ಗೆ ಇಟ್ಟಾಗ ಇವತ್ತು ಕೆಲವು ಕಡೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಫೋಟೋಗ್ರಾಫರ್ ಅನ್ನು ನಾನು ಉಳಿಸ್ತೇನೆ ಅನ್ನುವ ಚಲಕಾದ್ರೂ ಅವರು ಬೆಟ್ಟಿಂಗ್ ಹೆಚ್ಚು ಹೆಚ್ಚು ಮಾಡ್ತಾ ಹೋಗಿ ಪರ್ಚೇಸ್ ಮಾಡುವಂತೂ ಇದೆ ಬಟ್ ಇಲ್ಲಿ ಅಂತಹ ಒಂದು ದೊಡ್ಡ ಮಟ್ಟವನ್ನು ಯಾರು ಕೂಡ ನಿರೀಕ್ಷಿಸ್ತಾ ಇಲ್ಲ ಬದಲಿಗೆ ಅವರ ಪಟ್ಟಂತ ಶ್ರಮಕ್ಕೆ ಜನರು ಗುರುತಿಸಿದ್ರೆ ಅದೇ ಒಂದು ಸಂತೋಷ ಅಂತ ಹೇಳಿ ಸರ್ ಇನ್ನೊಂದು ಕರೆಯನ್ನ ನಾನು ಸ್ವೀಕರಿಸ್ತೇನೆ ಅದಾದ ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ನಮಸ್ತೆ ಹೇಳಿ ಪೂರ್ಣಿಮಾ ಶೆಣೆ ಪೂರ್ಣಿಮಾ ಶೆಣೈ ಹೇಳಿ 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 ಪೂರ್ಣಿಮಾ ಶೆಣೈ ಇವತ್ತು ಛಾಯಾಗ್ರಾಹಕರ ದಿನಾಚರಣೆ ಹ್ಮ್ ಹ್ಮ್ ಎಲ್ಲಾ ಛಾಯಾಗ್ರಾಹಕರಿಗೂ ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಅಮ್ಮನ್ ತಮ್ಗ ಅನ್ಸುತ್ತಾ ಇವತ್ತು ಛಾಯಾಗ್ರಹಣ ಅನ್ನುವಂತದ್ದು ಒಂದು ಕಲೆ ಅಂತ ಈಗ ಅನಿಸ್ತಾ ಇದೆಯಾ ಈ ಕಾರ್ಯಕ್ರಮವನ್ನ ನೋಡ್ತಾ ಕಲೆ ಅನ್ನೋದಕ್ಕಿಂತ ಈಗ ಒಂದು ಎಲ್ಲ ಒಂದು ಮೊಬೈಲ್ ಇದ್ದುದ್ರಿಂದ ಹ್ಮ್ ಎಲ್ಲರಲ್ಲಿ ಮೊಬೈಲ್ ಇದ್ದ್ರಿಂದ ಎಲ್ಲಿ ಹೋದ್ರು ಕೂಡ ಕೆಲವು ಫೋಟೋಗಳನ್ನೆಲ್ಲ ಕ್ಲಿಕ್ ಇಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೊಟ್ಟು ಬಗ್ಗೆ ಚರ್ಚೆಗಳೆಲ್ಲ ನಡೀತಾ ಇದೆ ಈಗ ಛಾಯಾಗ್ರಾಹಕರು ಅಂತ ಹೇಳ್ಕೊಂಡು ಸ್ಟುಡಿಯೋ ಇಟ್ಕೊಂಡಿದ್ದವರಿಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹಿಂದೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ ಹೊಡೆತಗಳು ಇವರಿಗೆ ಬೀಳ್ತಾ ಖಂಡಿತ ಈಗಂದ್ರೆ ಕೆಲ ಪ್ರೋಗ್ರಾಮ್ ಗಳಾದಾಗ ಅವರೊಷ್ಟು ಮೊಬೈಲ್ ಅಲ್ಲೇ ತೆಗೆದುಕೊಂಡು ಕಾಪಿಗಳನ್ನು ಮಾಡ್ಕೊಂಡು ನೆನಪಿಗಾಗಿ ಇಟ್ಕೊಳ್ತಾ ಇದ್ದಾರೆ ಸರ್ ಹ್ಮ್ 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 ನಿಜಕ್ಕೂ 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 ಖಂಡಿತ ಈ ಕುರಿತಾಗಿ ಮಾಡ್ಬೇಕಾಗಿರ್ತಕ್ಕಂಥ ಇವತ್ತು ಯಾಕಂತ ಹೇಳಿದ್ರೆ ಈಗ ಈಗ ತೋರಿಸಿದಂತ ಕೆಲವು ಚಿತ್ರಗಳು ಆ ಬಹುಶಃ ಈ ಈ ಒಂದು ಚಿತ್ರಕ್ಕೆ ಫೋಕಸ್ ಆಗುವ ಅವರು ಎಷ್ಟು ಸಮಯಗಳ ಕಾಲ ಫೋಕಸ್ ಅನ್ನ ಮಾಡಿರಬಹುದು ಅಂತ ನಾವೊಂದು ಥಿಂಕ್ ಮಾಡಬಹುದು ಸೊ ಮಾಡಿ ಅವ್ರು ಯಾಕೆ ಮಾಡ್ತಾರೆ ಯಾವ ಹಣದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಸ್ಟುಡಿಯೋಗೆ ಏನು ಹಣ ಬರ್ತದೆ ಇದೇ ಹಣವನ್ನು ತೆಗೆದುಕೊಂಡು ಹೋಗಿ ಇದೇ ಭಾಗದ ಜನತೆಗೆ ಮನಸ್ಸಿಗೆ ಮುದ ನೀಡುವಂತ ಚಿತ್ರಣಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಚಿತ್ರಿಸಿ ಬರ್ತಾರೆ ಬಟ್ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸ್ಟುಡಿಯೋದ ಪರಿಸ್ಥಿತಿ ನಾನು ಪ್ರಮೋದ್ ರವರಲ್ಲಿ ಕಾರ್ತಿಕ್ ಈಗಾಗ್ಲೇ ನಾವು ಗಮನಿಸಿದ ಹಾಗೆ ಅಂದ್ರೆ ಸ್ಟುಡಿಯೋ ಇಟ್ಕೊಂಡವರು ಸಾಕಷ್ಟು ಈಗಾಗ್ಲೇ ತೊಂದರೆ ಅನುಭವಿಸುತ್ತಿದ್ದಾರೆ ಯಾಕೆಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ಈಗಾಗಲೇ ಅಂದರೆ ಅದರದ್ದು ಈಗ ನಾವು ಒಂದು ಪಾಸ್ಪೋರ್ಟ್ ಸೈಜಿಗೆ ಎಂಬತ್ತು ರೂಪಾಯಿ ಅಂದರೆ ಎಂಬತ್ತು ಎಂಬತ್ತರಿಂದ ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಅದರಿಂದ ಈಗ ಎಲ್ಲ ಬೆಳೆ ಜಾಸ್ತಿ ಆಗೋದ್ರಿಂದ ಈಗಾಗಲೇ ನಾವು ಬಸ್ಸಿಗೆ ಡಿಸಿಲ್ ಡಿಸಲ್ ಜಾಸ್ತಿ ಆಗ ಬಸ್ಸಿನ ದರ ಜಾಸ್ತಿ ಆಗ್ತಾ ಇರ್ತದೆ ನಾವು ಆ ಥರ ಹೋಗ್ಲಿಕ್ಕೆ ಆಗೋದಿಲ್ಲ ಅದರದೇ ಒಂದು ಒಂದು ಏನು ದರದಲ್ಲಿ ನಾವು ಸ್ಟುಡಿಯೋವನ್ನು ನಡೆಸ್ಕೊಂಡು ಹೋಗ್ತದೆ ತುಂಬ ಕಷ್ಟದಲ್ಲಿ ಮನೆಯಲ್ಲಿ ಮೊಬೈಲಿಂದ ಕ್ಲಿಕ್ ಮಾಡ್ತಾರೆ ಫೋಟೋವನ್ನು ತಂದು ಕೊಡ್ತಾರೆ ನಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡಿಕೊಡಿ ಅಂತೇಳಿ ನಾವು ಅವರಿಗೆ ಮಾಡಿಕೊಡಲೇಬೇಕಾಗ್ತದೆ ಅದಕ್ಕೆ ಜಾಸ್ತಿ ಅವರಿಗೆ ಹಣ ಕೊಡ್ ಕೊಡ್ಲಿಕ್ಕೆ ಅವ್ರಿಗೆ ಹೇಳ್ತಾರೆ ನಾವೇ ತೆಗ್ದ ಫೋಟೋ ನೀವು ಪ್ರಿಂಟ್ ಮಾಡಿ ಮಾತ್ರ ಕೊಡಿ ಅಂತ ಹೇಳಿ ಮತ್ತೆ ಎಲ್ಲ ನಾವು ಕೆಲವು ಕಾರ್ಯಕ್ರಮಗಳಲ್ಲಿ ನೋಡ್ತೇವೆ ಯಾವುದೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊಬೈಲ್ ಇಂದ ಕ್ಲಿಕ್ ಮಾಡ್ತಾರೆ ಫೋಟೋ ಅದನ್ನೇ ಈ ಮಾಧ್ಯಮದವರಿಗೆ ಪೇಪರ್ನವರಿಗೆ ಅದನ್ನೇ ಕೊಟ್ಟು ಬಿಡ್ತಾರೆ ಮುಂಚೆ ಆಗಿ ಇರಲಿಲ್ಲ ನಮಗೆ ಸ್ಟುಡಿಯೋದವರಿಗೆ ಆರ್ಡರ್ ಕೊಡ್ತಿದ್ರು ಒಂದು ಎರಡು ಫೋಟೋ ಇರಲಿ ಒಂದು ಫೋಟೋ ಇರಲಿ ಯಾವುದೇ ಕಾರ್ಯಕ್ರಮದ ಫೋಟೋವನ್ನು ಆ ಸ್ಟುಡಿಯೋದ ಛಾಯಾಗ್ರಾಹಕನೇ ಬಂದು ತೆಗೆಯುವಂತಹ ಒಂದು ಪದ್ಧತಿ ಇತ್ತು ಅಂದ್ರೆ ಎಲ್ಲರ ಕಡೆ ಹಾಗೇ ಇತ್ತು ಆವಾಗ ಅದನ್ನೇ ನಂಬಿಕೊಂಡು ಎಲ್ಲ ಬದುಕೆ ಬದುಕನ್ನು ಸಾಗಿಸ್ಕೊಂಡು ಹೋಗ್ತಿದ್ರು ಛಾಯಾಗ್ರಾಹಕರು ಈಗ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಆ ಅಂದ್ರೆ ಈಗ ಮದ್ವೆ ಸಮಾರಂಭದ ಫೋಟೋದಲ್ಲಿ ಅವರದೇ ಆದ ಒಂದು ಮದುವೆ ಅಥವಾ ಈಗ ಏನು ಫೋಟೋಗ್ರಾಫರ್ಗಳು ಇವತ್ತು ದುಡಿಮೆ ಇದು ಸೀಸನ್ ಕೇವಲ ಮದುವೆ ಈ ಬೇಸಿಗೆ ಸಂದರ್ಭದಲ್ಲಿ ಮದ್ವೆಗಳು ಯಥೇಚ್ಛವಾಗಿ ಬರ್ತವೆ ಆ ಮದುವೆಗಳನ್ನ ಬೇರೆ ಬೇರೆ ಫೋಟೋಗ್ರಾಫರ್ ಕ್ಯಾಪ್ಚರ್ ಮಾಡ್ತಾರೆ ಆದ್ರೆ ಉಳಿದ ಈ ಮಳೆಗಾಲ ಎಲ್ಲ ಇದೆಯಲ್ಲ ಇದನ್ನ ಕಳೆಯುವಂತದ್ದು ಅವರಿಗೆ ಬಹಳ ಸಂಕಷ್ಟದ ದಿನಗಳಿಗೆ ಖಂಡಿತ ಈಗಾಗಲೇ ಮುಂದೆ ಆ ಸಂದರ್ಭದಲ್ಲಿ ಅವರ ತಮ್ಮ ಒಂದು ಪುಟ್ಟ ಸ್ಟುಡಿಯೋವನ್ನೇ ನಂಬಿಕೊಂಡು ಅವ್ರು ಬದುಕ್ತಾರೆ ಅನ್ನುವಂತ ವಿಚಾರ ಕಾರ್ತಿಕ್ ಖಂಡಿತ ಇನ್ನು ಮುಂದಿನ ಎರಡು ತಿಂಗಳಲ್ಲಿ ಮೌಢ್ಯ ಅಂತ ಹೇಳಿ ಪ್ರಾರಂಭ ಆಗ್ತದೆ ಅವಾಗ ಇನ್ನಷ್ಟು ಅಂದ್ರೆ ಅದು ಸೀಸನ್ ಮದ್ವೆ ಸಮಾರಂಭ ಮಳೆಗಾಲ ಮುಗ್ದ ನಂತರ ಮದುವೆ ಸಮಾರಂಭಗಳು ಪ್ರಾರಂಭ ಆಗ್ತದೆ ಮೌಢ್ಯ ಮೌಢ್ಯ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮಗಳು ಆಗುದಿಲ್ಲ ಡಿಸೆಂಬರ್ ಅದು ಸೀಸನ್ ನಮ್ಗೆ ಅದು ಕೂಡ ಈಗ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಮೌಢ್ಯ ಅಂತೇಳಿ ಆ ಕಾರ್ಯಕ್ರಮ ಆಗೋದಿಲ್ಲ ಶುಭ ಸಮಾರಂಭಗಳು ಆಗೋದಿಲ್ಲ ಅದನ್ನು ನಾವೀಗ ಮಳೆಗಾಲ ಮುಗಿದ ನಂತರ ನಾವು ಎಣಿಸ್ಕೊಳ್ತೇವೆ ನಮಗೆ ಆ ಸೀಸನ್ ಬರ್ತದೆ ಫೋಟೋಗ್ರಾಫಿಯಿಂದ ನಮಗೆ ಇದು ಸ್ಟಾರ್ಟ್ ಆಗ್ತದೆ ಉದ್ಯಮ ನಮ್ಮದು ರೀ ಸ್ಟಾರ್ಟ್ ಆಗ್ತದೆ ನಮಗೆ ಮಳೆಗಾಲ ಮುಗಿದ ನಂತರ ಸಮಾರಂಭ ಸ್ಟಾರ್ಟ್ ಆದಾಗ ನಮಗೆ ಏನಾದರೂ ಸ್ಟಾರ್ಟ್ ಆಗ್ತದೆ ನಮ್ಮ ಉದ್ಯಮ ಆದರೆ ಈಗ ಎಲ್ಲ ಒಡೆತ ಬಿದ್ದಿದೆ ಎಲ್ಲರಿಗೆ ಫೋಟೋಗ್ರಾಫರ್ಗಳಿಗೆ ಈ ಸಂದರ್ಭದಲ್ಲಿ ಏಪ್ರಿಲ್ ಮೇಯಲ್ಲಿ ದುರ್ದ ಸಂಪಾದನೆಯಲ್ಲೇ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು ಹ್ಮ್ ಹ್ಮ್ ಸಾಕು ಅಷ್ಟು ತೊಂದರೆ ನಿಜಕ್ಕೆ ನಾನು ಫೋಕಸ್ ಫೋಕಸ್ ಆಗುವವ್ರಲ್ಲಿ ಕುರಿತಾಗಿ ತಾವೇನ್ ಹೇಳ್ತೀರಾ ಆ ಅದೇ ಅಂದ್ರೆ ಈಗ ಮೊಬೈಲ್ ಫೋಟೋಗ್ರಫಿಯಿಂದ ನಮಗೆ ಈ ಒಂದು ಫಂಕ್ಷನ್ ಅಲ್ಲಿ ನಾವೊಂದು ಕಡೆ ಇರ್ತೇವೆ ಮೊಬೈಲ್ ಫೋಟೋಗ್ರಾಫರ್ಸ್ ತುಂಬಾ ಕಡೆ ಇರ್ತಾರೆ ನಾವೊಂದು ಕರೆಕ್ಟಾಗಿ ಫೋಕಸ್ ಮಾಡ್ಲಿಕ್ಕೆ ಹೋಗುವಾಗ ಅವ್ರ ಅವ್ರ ಕೈ ಅಡ್ಡ ಬರುದಾ ಏನೇನೋ ಆಗುತ್ತೆ ಸೊ ಅದು ಇಂಪಾರ್ಟೆಂಟ್ ಅಲ್ಲ ಸೊ ಫೋಟೋಗ್ರಾಫರ್ಗಳಿಗೆ ಫಸ್ಟಿಗೆ ಅನುವು ಮಾಡಿ ಕೊಡ್ಬೇಕು ಒಂದು ನಾನು ತಮ್ಮಗೆ ಈಗ ತಮ್ಮ ಕುರಿತಾಗಿ ಯೋಚಿಸ್ತಾ ಇದ್ರೆ ತಾವು ಇದನ್ನ ಕಾರ್ಯಾಗಾರಗಳಿಗೆ ಹೋಗಿದ್ರಿ ಅಥವಾ ಈ ಕುರಿತಾಗಿ ಹೇಗೆ ನಿಮಗೆ ಆಸಕ್ತಿ ಬಂತು ಅಥವಾ ನಮ್ಮ ದೇಶದ ಮೂಲೆ ಮೂಲೆಗಳಿಗೆ ತಲುಪಿ ನಾನು ಫೋಟೋಗ್ರಫಿನ ಮಾಡಬೇಕು ಅನ್ನುವಂಥ ಹುಚ್ಚು ತಮಗೆ ಯಾವ ರೀತಿ ಬಂತು ಬೇಸಿಕಲಿ ನಾನು ಇದಕ್ಕೆ ಫೋಟೋಗ್ರಫಿಗೆ ಏನು ಬೇಕಂತಲೇ ಬಂದವಲ್ಲ ಅನ್ಎಕ್ಸ್ಪೆಕ್ಟೆಡ್ ಬಂದವ್ ಬಂದ ಕೂಡಲೇ ನನಗೆ ಗುರುಗಳಾಗಿ ಸಿಕ್ಕಿದ್ದು ಗುರುದತ್ ಕಾಮತ್ ಇವರು ಸೊ ಅವ್ರ ಇಲ್ದಿದ್ರೆ ಅವರು ಅವ್ರಿಗಿದ್ರಿಂದ ನಾನು ಫೋಟೋಗ್ರಫಿಯಲ್ಲಿ ಏನೂ ಇಲ್ಲ ಯಾಕಂದರೆ ಅವ್ರಿಗೆ ನಾನು ಯಾವತ್ತೂ ಚಿತ್ರರಣಿಯಾಗಿದ್ದೇನೆ ಫೋಟೋಗ್ರಫಿಯಲ್ಲಿ ತುಂಬ ನನಗೆ ಹೇಳಿಕೊಟ್ಟಿದ್ದಾರೆ ಈಗಲೂ ನಾನು ಕಲಿತಾ ಇದ್ದೇನೆ ಯಾಕಂದರೆ ಫೋಟೋಗ್ರಫಿ ನಿರಂತರ ನಿರಂತರ ಕಲಿಕೆ ಅದಕ್ಕೆ ಎಂಡೆ ಅಂತ ಇಲ್ಲ ಇದು ನಾನು ಗ್ರಾಮೀಣ ಭಾಗದಲ್ಲಿ ಇದ್ದುದರಿಂದ ಸಣ್ಣದಿಂದಸು ಪರಿಸರ ಅಂತೇಳಿ ಆಸಕ್ತಿತ್ತು ಸೊ ಹಾಗೆ ವನ್ಯಜೀವಿ ಪಕ್ಷಿಗಳ ಬಗ್ಗೆ ಆಸಕ್ತಿ ಮೂಡಿತು ಮತ್ತು ಬೇರೆ ಹೀಗೆ ಹೋಗ್ತಾ ಚಿತ್ರ ಎಲ್ಲ ನೋಡ್ತಾ ಇದ್ದೆ ಕೆಲವು ದಿನಪತ್ರಿಕೆಯಲ್ಲಿ ಅಥವಾ ವಾರಪತ್ರಿಕೆಯಲ್ಲಿ ಬೇರೆ ಬೇರೆ ಚಿತ್ರ ಬರ್ತಾ ಇತ್ತು ಆವಾಗ ನಾನು ಅಂದ್ಕೊಳ್ತಾ ಇದ್ದೆ ಚ ಇದರಲ್ಲಿ ನಂದು ಯಾಕೆ ಫೋಟೋ ಬರಬಾರ್ದು ಮತ್ತೆ ಬೇರೆ 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 ಆಫೀಸಿಗೆ ಹೋದಾಗ ಬೇರೆ ಬೇರೆ ಅವ್ರದ್ದು ಫೋ ಫ್ರೇಮ್ ಅನ್ನು ನೋಡ್ತಿದ್ದೆ ಗೋಡೆಯಲ್ಲಿ ಸೊ ನನ್ನ ಮನೆಯಲ್ಲಿ ನಾನೇ ತೆಗೆದ ಚಿತ್ರ ಯಾಕೆ ಇರಬಾರ್ದು ಅಂತ ಅನಿಸ್ತು ನನಗೆ ಹಾಗೆ ನಾನು ವೈಲ್ಡ್ ಲೈಫ್ ಸ್ಟಾರ್ಟ್ ಮಾಡಿದೆ ಅದರ ನಂತರ ನನಗೆ ಟ್ರಾವೆಲ್ ಇದ್ದು ಹುಚ್ಚು ಹೊಡೀತು ಈಗ ಜಾಸ್ತಿ ಪಿಕ್ಟೋರಿಯಲ್ ಫೋಟೋಗ್ರಫಿ ಮಾಡ್ತಾ ಇದ್ದೇನೆ ಕೂಡ ಫೋಕಸ್ ಆಗುವವರವರು ವಿಶ್ವ ಮಟ್ಟಕ್ಕೆ ಗುರುತಿಸ್ಕೊಳ್ಳಿ ಅಂತ ನಾವು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಜನತೆಯ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನಾನು ಅಧ್ಯಕ್ಷರಲ್ಲಿ ಸರ್ ಈ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇವತ್ತಿನ ಕಾರ್ಯಕ್ರಮದ ಕಡೆಯಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಾವು ಒಂದು ಫೋಟೋಗ್ರಫಿಯನ್ನು ವ್ಯಕ್ತಿಯನ್ನು ಮಾಡ್ಕೊಂಡು ಬರುವ ಬರುವವರು ಮುಂದಿನ ದಿನಗಳಲ್ಲಿ ನಮಗೆ ಸಹ ಈ ಒಂದು ಸರ್ಕಾರದಿಂದ ಏನಾದರೂ ಸವಲತ್ತುಗಳು ನಮಗೆ ಬೇಕಾಗುವಂಥ ಕೆಲವೊಂದು ಸವಲತ್ತುಗಳು ಇರ್ಬೋದು ಅಕಾಡೆಮಿ ಇರ್ಬೋದು ನಮಗೆ ಮಾಡಬೇಕು ಅಂತ ನಾವು ಸರ್ಕಾರದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾವು ನಾವು ಇದನ್ನೇ ನಂಬಿಕೊಂಡು ನಮ್ಮ ಜೀವನವನ್ನು ನಾವು ಮಾಡಿಕೊ ಮಾಡಿಕೊಂಡು ಬಂದಿದ್ದೇವೆ ಈಗ ಮೊಬೈಲ್ ಬರಟೆಯಲ್ಲಿ ಭಾಳಷ್ಟು ನಮಗೆ ತೊಂದರೆಗಳು ಆಗ್ತಾಯಿದೆ ಈಗ ಪಾಸ್ಪೋರ್ಟ್ ಸೈಜ್ ಫೋಟೋ ಫೋಟೋಸ್ ಸಾಪ್ತಿ ಈಗ ನಾವೊಂದು ಮೂರು ತಿಂಗಳು ನಾವು ದುಡಿಮೆ ಮಾಡಿದರೆ ಉಳಿದ ಎರಡು ತಿಂಗಳು ನಮಗೆ ಕಷ್ಟ ಎರಡು ಮೂರು ತಿಂಗಳು ನಮಗೆ ಯಾವುದು ಪ್ರೋಗ್ರಾಮ್ ಇರುವುದಿಲ್ಲ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋದಲ್ಲೇ ನಾವು ಜೀವನವನ್ನು ಮಾಡಬೇಕು ಈಗ ಆಲ್ಮೋಸ್ಟ್ ಈಗ ಈ ಎಲ್ಲ ಆಧಾರ್ ಕಾರ್ಡ್ಗೆಲ್ಲ ಫೋಟೋಗ್ರಫಿಯನ್ನು ಎಲ್ಲ ಟೆಂಡರ್ ಆಗಿ ಕೊಡ್ತಾ ಇದ್ದಾರೆ ಅದರಲ್ಲಿ ಫೋಟೋಗಳು ಸರಿ ಒಳ್ಳೆಯದಾಗಿ ಬರು ಬರುವುದಿಲ್ಲ ಮುಂದಿನ ದಿನಗಳಲ್ಲಿ ಈ ಭಾಗದ ಫೋಟೋಗ್ರಾಫರ್ಗಳನ್ನೇ ಅಥವಾ ಈ ಅಸೋಸಿಯೇಷನ್ಗಳನ್ನೇ ಸಂಪರ್ಕವನ್ನು ಸರ್ಕಾರ ಪಡಿಬೇಕು ಅನ್ನುವಂಥ ಹೌದು ಮುಂದಿನ ದಿನಗಳಲ್ಲಿ ನಮ್ಮ ಯಾರಾದರೂ ಸದಸ್ಯರಿಗೆ ಅದರ ಆ ಫೋಟೋಗ್ರಫಿಯನ್ನು ಮಾಡುವಂಥದ್ದನ್ನು ನಮ್ಮ ಸದಸ್ಯರಿಗೆ ನಿಜಕ್ಕೂ ನಿಜಕ್ಕೂ ವಿನಂತಿ ಅಧ್ಯಕ್ಷರಾಗಿ ಫೋಟೋಗ್ರಾಫರ್ಗಳ ಉಳಿವು ಕೂಡ ತಮ್ಮ ಜವಾಬ್ದಾರಿ ಆಗಿರುತ್ತೆ ನಾನು ಪ್ರಮೋದ್ ಸುವರ್ಣರವರಲ್ಲಿ ಕಡೆಯದಾಗಿ ತಮ್ಮ ಚುಟುಕಾದ ಮಾತು ಬೇಕಾಗಿದೆ ಪ್ರಮೋದ್ ಸುವರ್ಣ ಬಹುಶಃ ಅವರು ರಿಪೋರ್ಟರ್ ಆಗಿ ಕೂಡ ಈ ಭಾಗದ ಜನರ ಒಡನಾಟವನ್ನು ತಾವು ಇಟ್ಕೊಂಡಿರುವವರು ಸೊ ಈ ಕುರಿತಾಗಿ ತಾವೇನು ಹೇಳ್ತೀರಾ ಕಾರ್ತಿಕ್ ಏನಂತ ಹೇಳಿದ್ರೆ ಈಗ ಅದೇ ಫೋಕಸ್ ಆಗು ಇಂತಹ ಫೋಟೋಗ್ರಾಫರ್ ಗಳನ್ನು ನಾವು ಬೆಳೆಸಿಕೊಳ್ಬೇಕು ಇವರ ಫೋಟೋ ನಾವು ಇಲ್ಲಿ ಉಡುಪಿಯಲ್ಲಿ ಹತ್ತಿರದ ಹೋಟೆಲ್ಗಳಿಗೆ ಗಳ ಹೋದ್ರೆ ಅಲ್ಲಿ ಹಾಕಿರ್ತಾರೆ ನಮಗೆ ತುಂಬಾ ಸಂತೋಷವಾಗ್ತದೆ ಅದರ ಫೋಕಸ್ ಅಂತೇಳಿ ಅವರ ಸಿಂಬಲ್ ಇರ್ತದೆ ಇಂತಹ ಫೋಟೋಗ್ರಾಫರ್ಗಳನ್ನು ನಾವು ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಳ್ಬೇಕು ಅವರಿಗೆ ಆದಷ್ಟು ನಮ್ಮ ಮಾಧ್ಯಮ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನಿಜಕ್ಕೂ ಇವತ್ತು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಾ ಸೊ ತಾವೆಲ್ಲರೂ ಕೂಡ ಕಲಾವಿದರೆ ತಮ್ಮ ಕಲೆಯ ಅಭಿರುಚಿ ಇದೇ ರೀತಿಯಾಗಿ ಮುಂದೆ ಸಾಕ್ತಾ ಇರಲಿ ಇನ್ನು ಇನ್ನೂ ಅನೇಕ ಮಧುರ ಕ್ಷಣಗಳನ್ನ ಈ ಭಾಗದ ಜನತೆಗೆ ಉಣಬಡಿಸ್ತಾ ಇರಲಿ ಉಣಬಡಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಸೊ ಛಾಯಾಗ್ರಾಹಕರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದೇವೆ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೇವೆ ಇದರ ಜೊತೆಯಲ್ಲೇ ನಾವು ಸ್ಟುಡಿಯೋಗೆ ಕರೆಸಿದ್ದು ಮೂರು ಜನರನ್ನು ಮಾತ್ರ ಅದರ ನಮ್ಮ ಮನಸ್ಸಿನಲ್ಲಿರುವವರು ಮೂವತ್ತು ಸಾವಿರ ಜನಗಳು ತಮ್ಮೆಲ್ಲ ಛಾಯಾಗ್ರಾಹಕರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಸ್ಪಂದನವಾಯಿನ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ